ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಕರ ಸಂಕ್ರಾಂತಿ, ಎಳ್ಳು ಬೆಲ್ಲ ಹಂಚೋಣ, ಒಳ್ಳೆಯ ಮಾತಾಡೋಣ, ಜೊತೆಗೆ ಸುಗ್ಗಿಯ ಸಂಭ್ರಮವನ್ನ ಆಚರಿಸ. ವಿಜೃಂಭಣೆ ಅನುಷ್ಠಾನ ಮಹರ್ಷಿ ಮಂದಿರ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 8:00. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಧನುರ್ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100%+ ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ, ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿ ನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್, ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನುಗುತ್ತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ ಮತ್ತು ಅಸಮಂಜಸ ಫಲಗಳು ಇರುವಂಥ ರಾಶಿದವರು ಯಾರು, ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ಕ್ರಮಬದ್ಧವಾಗಿ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೊಮೋ ನೋಡಿದ್ರಿ, ಇದೇ ಬರುವ ಶನಿವಾರ ಮತ್ತು ಭಾನುವಾರ ಬಹಳ ಸಂಭ್ರಮದ ದಿನ, ವಿಶೇಷವಾದಂತಹ ದಿನ, ಸಂಕ್ರಾಂತಿ ಹಬ್ಬ. ಹಾಗಾಗಿ ಮಹರ್ಷಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರ್ಥದಲ್ಲಿ ಸುಗ್ಗಿ ಸಂಭ್ರಮವನ್ನು ಮತ್ತು ಅಯ್ಯಪ್ಪ ಸ್ವಾಮಿಯ ವಿಶೇಷ ವೈಭವದ ಪೂಜಾರಾಧನೆಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಮಹರ್ಷಿ ಮಂದಿರದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸಲಾಯಿತು ಮತ್ತು ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ ಏನು,
ಎಲ್ಲದರ ಹಿಂದೆ ಇರುವಂತಹ ಮೂಲ ಉದ್ದೇಶ, ಮೂಲಾರ್ಥ ಏನು, ಮತ್ತು ಕ್ರಮಬದ್ಧವಾಗಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನುವಂಥ ಎಲ್ಲ ಮಹತ್ವಪೂರ್ಣ ವಿಚಾರಗಳನ್ನು ಗುಜರಾತ್ ತಿಳಿಸ್ಕೊಟ್ಟಿದ್ದಾರೆ. ಇದೇ ಬರುವ ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳಂದು ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ ಮತ್ತು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಗುಜರಾತ್ ಅಪಾಯಿಂಟ್ಮೆಂಟ್ ಬೇಕು, ಅವರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742695. ಈ ಎರಡು ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡ್ಬೋದು. ಇದು ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದಾಗ ಆಶ್ರಮದ ಸಿಬ್ಬಂದಿ ಬರುವುದು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಜಿಯವರ ಅಪಾಯಿಂಟ್ಮೆಂಟ್ ಯಾವಾಗ ಸಿಗಬಹುದು ಅನ್ನೋದ್ರ ಬಗ್ಗೆ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಧನುರ್ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಘೋಷಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬನ್ನಿ. ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಬಾಬಾರವರನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳನ್ನು ಆರಾಧನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಮನಸ್ಸಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಅವಧೂತ ಪರಂಪರೆ, ಗುರು ಪರಂಪರೆ, ಗುರು ಸಿದ್ಧ ಪರಂಪರೆ ಜೊತೆಗೆ ಸಾಕಷ್ಟು ಜನ ಸಾಧು ಸಂತರನ್ನು ಆರಾಧನೆ ಮಾಡ್ತಾ ಮಾರ್ಗದರ್ಶನವನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸಾಗಲಿ ಎಂಬತಕ್ಕಂಥದ್ದೊಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ಮೂಲಾರ್ಥ. ಈಗ ಅಂದರೆ ಬಂದೇ ಬಂತು ಸಂಕ್ರಾಂತಿ. ಸಂಕ್ರಾಂತಿ ಸಡಗರ ಎಲ್ಲ ಕಡೆ ಮನೆ ಮಾಡುತ್ತೆ. ಈಗಾಗಲೇ ಮಾರುಕಟ್ಟೆಗೆ ಯಥೇಚ್ಛವಾದಂತಹ ಕಬ್ಬಿನ ಜಲ್ಲೆ, ಸಕ್ಕರೆ ಅಚ್ಚು, ಹಿಂದೆಲ್ಲ ಸಕ್ಕರೆ ಅಚ್ಚನ್ನು ಮನೆಯಲ್ಲೇ ತಾಯಂದಿರು ತಯಾರು ಮಾಡ್ತಾಯಿದ್ರಿ ತಾವು. ಆದರೆ ಇವತ್ತಿನ ದಿನಗಳಲ್ಲಿ ಕೆಲಸದ ಒತ್ತಡವೋ ಅಥವಾ ಸುಲಭನಾಗುವಂತಹ ಕೆಲಸ ಅಂತಲೋ ಏನು ಮಾಡ್ತೀರಿ, ಸಕ್ಕರೆ ಅಚ್ಚನ್ನು ಮಾರುಕಟ್ಟೆಗೆ ಹೋಗಿ ತಂದುಬಿಡ್ತೀರಿ. ಸಕ್ಕರೆ ಅಚ್ಚು ತೊಗೊಂಡು ಬನ್ನಿ, ಆದರೆ ಎಳ್ಳು ಬೆಲ್ಲವನ್ನಾದರೂ ನೀವು ಮನೆಯಲ್ಲೇ ಮಾಡುವಂತಹ ಕಾಯಕಕ್ಕೆ ಮುಂದಾಗಬೇಕು. ಎಳ್ಳು ಬೆಲ್ಲವನ್ನು ನೀವೇ ನಿಮ್ಮ ಸ್ವತಃ ನಿಮ್ಮ ಸ್ವಹಸ್ತದಿಂದ ತಯಾರು ಮಾಡಿದಾಗ ಅದರ ಆನಂದ ಬೇರೆ. ಯಾವುದೇ ಹಬ್ಬದ ಆಚರಣೆ ತಾವು ಸ್ವಲ್ಪ ಶ್ರಮಿಸಬೇಕು. ಶ್ರಮ ಬಿದ್ದರೆ ಅದರ ಫಲ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲಿ ಹಬ್ಬಗಳು ಬಂದಾಗ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಖಾದ್ಯಗಳನ್ನು ಏನು ಹಬ್ಬದಲ್ಲಿ ಮಾಡಬಹುದು. ಈಗ ಸಂಕ್ರಾಂತಿ ಬಂತು. ಸಂಕ್ರಾಂತಿ ಅಂದರೆ ಏನು, ವಿಶೇಷವಾಗಿ ಪೊಂಗಲ್ ಮಾಡ್ತಕ್ಕಂಥದ್ದೇ ವಿಶೇಷ. ಸಂಕ್ರಾಂತಿ ವಿಶೇಷ ಏನಪ್ಪ ಅಂದರೆ ಪೊಂಗಲ್ ಅಂತಕ್ಕಂಥದ್ದು. ಇನ್ನು ರೈತ ವರ್ಷದುದ್ದಕ್ಕೂ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಅದರಲ್ಲೂ ಈಗ ಹೊಸ ಬೆಳೆ ಅಂತೇನು ಹೇಳ್ತಾರೆ, ಈಗ ಬಂದಿರತಕ್ಕಂತಹ ಬೆಳೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಇಂತಹ ಪದಾರ್ಥಗಳನ್ನು ಮಾರುಕಟ್ಟೆಯಿಂದ ತಂದು ಅದನ್ನು ಬೇಯಿಸ್ತಕ್ಕಂಥದ್ದು. ನೋಡಿ, ಮಧ್ಯಾಹ್ನ ಊಟ ಪೊಂಗಲ್ಲಾದರೂ 4 ಗಂಟೆ ಸರಿಸುಮಾರಿಗೆ ಬೆಂದಿರತಕ್ಕಂತಹ ಪದಾರ್ಥಗಳನ್ನು ಮಹಾಗಣಪತಿಗೆ ಅಂದರೆ ನಿಮ್ಮ ಕುಲದೇವರಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಬರ್ತಕ್ಕಂಥ ಅವರಿಗೆ ಒಂದಿಷ್ಟು ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು ಇಂಥದ್ದನ್ನು ಕೊಡ್ತಕ್ಕಂಥದ್ದು. ಬರುವ ಯಾರೊಬ್ಬರಾದರೂ ಎಳ್ಳು ಬೆಲ್ಲವನ್ನು ಹಂಚತಕ್ಕಂಥದ್ದು. ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಬಗ್ಗೆ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ಮಕರ ಸಂಕ್ರಾಂತಿಯ ಸಡಗರ ಸಂಭ್ರಮ ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ಮಾಡಬೇಕು. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಓಂ ಸ್ವಾಮಿ ಶರಣಮಯ್ಯಪ್ಪ, ಹರಿಹರ ಸುತನೀ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೀ ಶರಣಮಯ್ಯಪ್ಪ, ನಯಾಭಿಷೇಕ ಪ್ರಿಯನೀ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ, ವಿಶೇಷವಾಗಿರ್ತಕ್ಕಂತಹ ಶಬರಿಮಲೆಯಲ್ಲಿ ಮಕರ ಜ್ಯೋತಿ, ಅಯ್ಯಪ್ಪನ ಅನುಷ್ಠಾನ, ಅಯ್ಯಪ್ಪನ ವಿಶೇಷವಾದಂತಹ ಆರಾಧನೆ.
ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರತಕ್ಕಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸೇವೆ ಅತ್ಯುತ್ತಮವಾಗಿರತಕ್ಕಂಥದ್ದು. ಜೊತೆಗೆ ಅಯ್ಯಪ್ಪನ ಸೇವೆಯನ್ನು ಮಾಡಲಿಕ್ಕೆ ಹೊರಟಿರತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ ಇದ್ದಾರೆ. ಶಬರಿಮಲೆಯತ್ತ ತೆರಳಿ ಅಯ್ಯಪ್ಪನ ದರ್ಶನ ಮಾಡಿ ತೆಗೆದುಕೊಂಡು ಹೋಗಿರತಕ್ಕಂತಹ ಇರುಮುಡಿ ಅಂದರೆ ತುಪ್ಪದ ಕಾಯಿ, ಅಭಿಷೇಕದ ಸಾಮಗ್ರಿಗಳು ಇದೆಲ್ಲವನ್ನು ಸಹಿತ ಸ್ವಾಮಿಗೆ ಸಮರ್ಪಣೆ ಮಾಡಿ ಸ್ವಾಮಿಗೆ ತಮ್ಮ ಕೈಯಿಂದ ತೆಗೆದುಕೊಂಡು ಹೋಗಿರತಕ್ಕಂಥ ತಮ್ಮ ತಲೆಯ ಮೇಲೆ ಹೊತ್ತು ಹೋಗಿರತಕ್ಕಂಥ ಆ ಇರುಮುಡಿಯಲ್ಲಿರ್ತಕ್ಕಂಥ ತುಪ್ಪದ ಕಾಯಿಯಿಂದ ಸ್ವಾಮಿಗೆ ಅಭಿಷೇಕವನ್ನು ದರ್ಶನ ಮಾಡತಕ್ಕಂಥದ್ದು, ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯದ ಕಾಯಕ. 18 ಮೆಟ್ಟಲುಗಳನ್ನು ಹತ್ತಿ ಅಯ್ಯಪ್ಪನ ದರ್ಶನ ಮಾಡತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ. ಯಾರೊಬ್ಬರಾದರೂ ಸಹಿತ ಎಷ್ಟೇ ಜನಸಾಗರ ಇದ್ದರೂ, ಲಕ್ಷಾಂತರ ಜನ ಇದ್ದರೂ, ಏಕಕಾಲದಲ್ಲೇ ಅಯ್ಯಪ್ಪನ ಆ ಮಕರ ಜ್ಯೋತಿಯನ್ನು ನೋಡುವಂಥ ಆ ಸುಂದರ ಗಳಿಗೆ ಇದೇ ಬರ್ತಕ್ಕಂಥ ಜನವರಿ 14ರಂದು. ಅಂದರೆ ಮಕರ ಜ್ಯೋತಿ ಎಂಬತಕ್ಕಂಥದ್ದು ಆ ಜ್ಯೋತಿಯ ಆ ಸುಂದರವಾದಂಥ ಕ್ಷಣ, ಕಣ್ಮುಚ್ಚಿ ಕಣ್ ತೆಗೆದಲ್ಲಿ ಹೊರಟು ಬಿಡುತ್ತೆ. ಆ 3 ಬಾರಿ ಕಾಣಿಸುವಂತಹ ಜ್ಯೋತಿಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಶಬರಿಮಲೆಯಲ್ಲಿ ಎಲ್ಲರೂ ಸಹಿತ ಅಯ್ಯಪ್ಪನ ಆ ಒಂದು ಶರಣು ಕೂಗುವನ್ನು, ಸ್ವಾಮಿಯೇ ಶರಣಮಯ್ಯಪ್ಪ, ಆ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂಥ ಧ್ವನಿ ಏಕಕಾಲದಲ್ಲಿ ಅಲ್ಲಿ ಎಲ್ಲರ ಧ್ವನಿಯನ್ನು ಆಲಿಸುವಂತಹ ಶುಭಗಳಿಗೆ ಇದೆಯಲ್ಲ, ಎಷ್ಟು ಜನಕ್ಕೆ ಸಿಗಬೇಕು. ಆದರೆ ಜ್ಯೋತಿಯ ದರ್ಶನಕ್ಕಾಗಿ ಸಾಕಷ್ಟು ಜನ ಎಲ್ಲರೂ ಸಹಿತ ಕಾತುರದಿಂದ ಕಾಯ್ತಿರ್ತಾರೆ. ಪೊನ್ನಂಬಲಮೇಡು ಅಲ್ಲಿಂದ ಪ್ರತಿಯೊಬ್ಬರು ಸಹಿತ ಶಬರಿಮಲೆ ತನಕ ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯುವಂತಹ ಕ್ಷೇತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಾನ್ನಿಧ್ಯ. ಆ ಸುಂದರವಾದಂತಹ ಪರಿಸರ, ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಆ ದೇವಾಲಯ. ಅಂದು ಪಂದಳ ರಾಜ ಅಯ್ಯಪ್ಪನೊಂದಿಗೆ ಸಂಭಾಷಣೆ ಮಾತನ್ನು ನಡೆಸುವಾಗ ಅಯ್ಯಪ್ಪ ಒಂದು ತನ್ನ ಬಿಲ್ಲು ಬಾಣದಿಂದ ಒಂದು ಬಿಲ್ಲನ್ನು ಬಿಡ್ತಾನೆ. ಎಲ್ಲಿ ಹೋಗಿ ಆ ಬಿಲ್ಲು ಕೂತ್ಕೊಳ್ಳುತ್ತೋ ಆ ಸಾನ್ನಿಧ್ಯದಲ್ಲಿ ನನಗೊಂದು ದೇವಾಲಯ ಕಟ್ಟಿಸ್ಬೇಕು ಅಂತ ಹೇಳ್ತಾನೆ. ಅಂದು ಅದು ಪಂದಳ ರಾಜ ಕಟ್ಟಿಸಿರ್ತಕ್ಕಂಥ ಆಲಯ. ಅಲ್ಲಿಗೆ ಪರಶುರಾಮರು ಬಂದು ಅಯ್ಯಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಆ ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಆ ಗಾಂಭೀರ್ಯದಲ್ಲಿರ್ತಕ್ಕಂಥ ಅಯ್ಯಪ್ಪನ ಸುಂದರವಾದ ವಿಗ್ರಹ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಪುಟ್ಟದಾದಂತಹ ಆಲಯ, ಶಬರಿಮಲೆ ಯಾರು ನೋಡಿಲ್ಲ? ಸಾರ್ವತ್ರಿಕವಾಗಿ ಎಲ್ಲರೂ ನೋಡಿರ್ತೀರಿ. ಆದರೆ ಮನೆಯಲ್ಲಿ ತಾಯಂದರು, ಹೆಣ್ಣು ಮಕ್ಕಳು ನೀವು ನೋಡಲಿಕ್ಕಾಗುವುದಿಲ್ಲ. ಹೆಣ್ಣು ಮಕ್ಕಳು ನೋಡಬಹುದಾದರೆ 10 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು, 10 ವರ್ಷದ ಒಳಗಿರಬೇಕು ಅಥವಾ 55 ವರ್ಷ ದಾಟಿರಬೇಕು. ಯಾಕೆಂದರೆ ಮಧ್ಯದಲ್ಲಿ ನಿಮ್ಮ ಮುಟ್ಟಿನ ದಿನಾಂಕಗಳು ಅಲ್ಲಿಗೆ ಕಾಣಬಾರದು. ಅಂದರೆ ಮುಟ್ಟಿನ ದಿನಾಂಕಗಳಾಗ್ತಕ್ಕಂತಹ ಪ್ರತಿ ಮಾಸದಲ್ಲಿ ಆಗುವಂತಹ ಮಾಸಕ್ರಿಯೆಗಳೇನಿದೆ ಅಂತಹ ಹೆಣ್ಣುಮಕ್ಕಳು ಈ ಕ್ಷೇತ್ರಕ್ಕೆ ಬರಬಾರದು ಎಂಬತಕ್ಕಂಥದ್ದು ಒಂದಷ್ಟು ವ್ಯತ್ಯಾಸಗಳಿದೆ. ಉದ್ದೇಶ 2 ಥರನೂ ಆಲೋಚನೆ ಆಗುತ್ತೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಆ ಬೆಟ್ಟವನ್ನು ಪರಿಕ್ರಮಿಸೋದು ಬಹಳ ಕಷ್ಟ. ಬೆಟ್ಟ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೆಟ್ಟವನ್ನು ಕಡಿದು ಒಂದು ರಸ್ತೆ, ಒಂದು ಮಾರ್ಗವನ್ನು ಮಾಡಿದ್ದಾರೆ. ಇದೇ ನಾವು 14 ವರ್ಷದ ಹಿಂದೆ, ಅಂದರೆ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲೂ ಓಡಾಡಿರ್ತಕ್ಕಂಥ ಸ್ವಾಮೀಜಿಗಳಿದ್ದಾರೆ, ಇಲ್ಲ ಅಂತಿಲ್ಲ. ನಾನು 14 ವರ್ಷ ಶಬರಿಮಲೆ ಯಾತ್ರೆ ಮಾಡಿದ್ದೇನೆ. 14 ವರ್ಷದಲ್ಲಿ ಕಡಿಮೆ ಅಂದರೆ ಒಂದು 8-9 ವರ್ಷ ಆದರೂ ದೊಡ್ಡ ಪಾದ ಎಂಬತಕ್ಕಂಥದ್ದು 48 ಕಿಲೋಮೀಟರ್ ಅಂತಕ್ಕಂಥದ್ದು ಅಲ್ಲೂ ನಡೆದಿದ್ದೇನೆ. ಆ ದಟ್ಟವಾದಂತಹ ಅರಣ್ಯದಲ್ಲಿ ಪರಿಕ್ರಮಿಸುವಾಗ ಹೋಗ್ತಾ ಒಬ್ಬೊಬ್ಬರು ಒಂಟಿಗೆ ಆಗಿಬಿಡ್ತೀವಿ, ಅಂದರೆ ಒಬ್ಬಂಟಿಗರಾಗ್ತೀವಿ ಅಥವಾ ಒಂದಷ್ಟು ಜನ ಸ್ವಾಮೀಜಿಗಳ ಜೊತೆ ಸಿಗ್ಬೋದು. ಸಿಕ್ಕಿದ್ರೂ ಅವರೊಂದಿಗೆ ಹೆಜ್ಜೆ ಹಾಕ್ಲಿಕ್ಕೆ ಆಗದಿರೇ ಇರಬಹುದು, ಸುಸ್ತು ಆಯಾಸದಿಂದ ಎಲ್ಲಂದರಲ್ಲೇ ಕೂತ್ಕೊಳ್ಬಹುದು. ಆದರೆ ಒಂದಂತೂ ಸತ್ಯ, ಅಷ್ಟು ದಟ್ಟವಾದಂತಹ ಅರಣ್ಯ, ಜೊತೆಗೆ ಕಾಡು ಮೃಗಗಳು, ಅಷ್ಟು ಮೃಗಗಳಿದ್ದರೂ ಯಾರೊಬ್ಬ ಸ್ವಾಮೀಜಿಗಳಿಗೂ ಒಂದು ಚೂರು ತೊಂದರೆ ಕೊಟ್ಟಿದ್ದಿಲ್ಲ, ಅಯ್ಯಪ್ಪನ ದರ್ಶನಾರ್ಥಿಗಳಿಗೆ ತೊಂದರೆ ಆದದ್ದೂ ಇಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಶ್ರದ್ಧೆ ಭಕ್ತಿ, ಆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಲಿಕ್ಕೆ ಹೊರಡುವಂಥವರು ಎರಿಮೆಲೆಗೆ ಬಂದು ಎರಿಮೆಲೆ ಶ್ರೀ ಧರ್ಮಶಾಸ್ತ್ರನ ದರ್ಶನ ಮಾಡಿ ಅಲ್ಲಿಂದ ಆಚೆ ಪಂದಳಕ್ಕೆ ನಡೀತಕ್ಕಂಥದ್ದು. ಎರಿಮೆಲೆಯಿಂದ ಪಂದಳಕ್ಕೆ 40 ಕಿಲೋಮೀಟ್ರು ಅಥವಾ 40 ಮೈಲಿ ಅಂತ ಹೇಳ್ತಾರೆ. ಅಂತಹ ಕಡೆ ಅಲ್ಲಿ ಪರಿಕ್ರಮಿಸಿ ಅದಾದ ನಂತರ ಸಿಗ್ತಕ್ಕಂಥದ್ದು ಪಂಪ. ಆ ಪಂಪ ಅಲ್ಲಿ ಪಂಪ ಸಾನ್ನಿಧ್ಯದಲ್ಲಿ ಪಂಪ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಗಣಪನ ದರ್ಶನ ಮಾಡತಕ್ಕಂಥದ್ದು. ಗಣಪನ ದರ್ಶನ ಮಾಡಿ ಗಣಪನ ದರ್ಶನ ಮುಗಿಸಿದ ನಂತರ ಇರುಮುಡಿಯನ್ನು ಹೊತ್ತು ಪಂಪ ಅಲ್ಲಿ ಅನ್ನದಾನ ಮಾಡಿ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸುತ್ತಮುತ್ತಿರ್ತಕ್ಕಂಥವರು ಅಥವಾ ಅಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೋ ಅಥವಾ ನಿಮಗೆ ಅನ್ನದಾನ ಮಾಡಲಿಕ್ಕಾಗಿಲ್ಲ ಅಂದರೂ ಎಲ್ಲಾದರೂ ಅನ್ನದಾನ ಮಾಡೋ ಕಡೆ ನಿಮ್ಮಿಂದ ಒಂದಷ್ಟು ಸೇವೆಗಳನ್ನು ಮಾಡಿ ಕನ್ಯಾಸ್ವಾಮಿ ಎಂಬತಕ್ಕಂಥದ್ದು, ಅಂದರೆ ಆ 1ನೇ ವರ್ಷ ಶಬರಿಮಲೆ ಯಾತ್ರೆ ಮಾಡಿರ್ತಕ್ಕಂತಹ ಕನ್ಯಾಸ್ವಾಮಿಗಳಿಗೆ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಿ ಅಂತಹ ಕನ್ಯಾಸ್ವಾಮಿಗಳಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಿಸಿ ಅಲ್ಲಿ ಪಂಪ ವಿಳಕ್ಕಂತಕ್ಕಂಥದ್ದನ್ನು ಮಾಡಿ ಆ ವಿಳಕ್ಕಂತಕ್ಕಂಥದ್ದು ಹರಿಯುವ ನೀರಲ್ಲಿ ಆ ಒಂದು ತೆಪ್ಪವನ್ನಾಗಿ ಮಾಡಿ ಅಲ್ಲಿ ದೀಪಗಳನ್ನು ಅಂಟಿಸಿ ಬಿಡ್ತಕ್ಕಂಥದ್ದು, ಅದನ್ನು ಪಂಪ ವಿಳಕ್ಕಂತ ಹೇಳ್ತಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಮಾಲೆ ಇವತ್ತು ಹಾಕೋದು, ಮಧ್ಯಾಹ್ನ ಇರುಮುಡಿ ಕಟ್ಟೋದು, ಹಿಂದಲೇ ಶಬರಿಮಲೆ ಯಾತ್ರೆ ಮಾಡತಕ್ಕಂಥದ್ದು ಇದು ಇತ್ತೀಚೆಗೆ ನಡೀತಿರ್ತಕ್ಕಂಥದ್ದು. ಆದರೆ ಅದು ಕ್ರಮ ಅಲ್ಲ.
ಯಾವುದೇ ವ್ರತವನ್ನಾಗಲಿ ಯಾವುದೇ ಅನುಷ್ಠಾನವನ್ನಾಗಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಅದರ ಫಲಾಫಲಗಳು ಸಾಕಷ್ಟು. ಕನಿಷ್ಠ ಪಕ್ಷ ನೀವು 11 ದಿವಸ ಆದರೂ ಮಾಲೆ ಹಾಕಬೇಕು. ಹಿಂದೆ 48 ದಿನ ಒಂದು ಮಂಡಲಾಚರಣೆ, 48 ದಿನ ನಿರಂತರವಾದಂತಹ ವ್ರತಾನುಷ್ಠಾನವನ್ನು ಮಾಡೋದಿತ್ತು. ಆಗ ಊಟಕ್ಕೆ ಕೂತ್ಕೊಂಡಾಗ ಅಪ್ಪಿತಪ್ಪಿ ಒಂದು ಕೇಶರಾಶಿ, ಒಂದೇ ಒಂದು ಕೇಶ ಕಂಡುಬಿದ್ದರೆ, ಒಂದು ಕೂದಲು ಊಟದ ಎಲೆಯಲ್ಲಿ ಅನ್ನದಲ್ಲೋ ಯಾವುದರಲ್ಲಾದರೂ ಒಂದು ಕೂದಲು ಸಿಕ್ಕಿದ್ರೆ ಅವತ್ತಿಗೆ ಊಟ ಮುಗೀತು. ಹಿಂದೆಲೆ ಕೈ ತೊಳೆದು ಎದ್ದು ಬಿಡೋರು. ಆದರೆ ಅದರ ಹಿನ್ನೆಲೆ ಬೇರೆ ಥರನೇ ಇತ್ತಿತ್ತು. ಮತ್ತು ಸಾಧ್ಯವಾದರೆ ಅಕಸ್ಮಾತ್ ಮಾರ್ಗ ಮಧ್ಯದಲ್ಲಿ ಏನಾದರೂ ಬೇರೆ ಬೇರೆ ನೋಡಿದ್ರು ಅಥವಾ ಏನಾದರೂ ಮಡಿ ಮೈಲಿಗೆಯಲ್ಲಿ ವ್ಯತ್ಯಾಸ ಇದ್ದರೆ ಹಿಂದೆಲೆ ಬಂದು ಸ್ನಾನ ಮಾಡಬೇಕಾಗಿತ್ತು. ಮತ್ತು ಅಯ್ಯಪ್ಪನ ಭಜನೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಂಪಲ್ಸರಿ ಮಾಡಬೇಕಾಗಿತ್ತು. ಮತ್ತು ಅಯ್ಯಪ್ಪನ ಭಕ್ತರು ಒಂದು ವಿರಿ ಅಂತ ಮಾಡ್ಕೊಳ್ಳೋರು, ಒಂದು ಕುಟೀರ ಅಂತ ಮಾಡೋರು, ಎಲ್ಲ ಭಕ್ತರು ಒಂದು ಕಡೆ ಸೇರಿರ್ತಾ ಇದ್ದರು. ಹಾಗೆ ಅಯ್ಯಪ್ಪನ ಭಕ್ತರು ಭಕ್ತಾದಿಗಳು ಶಬರಿಮಲೆ ಹೊರಡುವಾಗ ನನಗೂ ಇನ್ನು ಈ ಕುಟುಂಬಕ್ಕೂ ಈ ಪರಿವಾರಕ್ಕೂ ಈ ಒಂದು ಪ್ರಾಪಂಚಿಕ ಜೀವನಕ್ಕೂ ಸಂಬಂಧ ಇಲ್ಲದಂಥ ರೀತಿಯಲ್ಲೇ ಅವ್ರ ಮನೆಯಿಂದ ಆಚೆ ತೆರಳ್ತಾ ಇದ್ದರು. ಅಂದರೆ ಅಂದು ಶಬರಿಮಲೆ ಯಾತ್ರೆ ಬಹಳ ಕಠಿಣವಾಗಿತ್ತು. ಈವಾಗ ಹಿಂದಿನ ಕಾಲದ ಸಾಮಾನ್ಯಕ್ಕೆ ಎಲ್ಲರ ಮಾತು ಏನಿತ್ತು ಅಂದರೆ ಕಾಶಿ ಯಾತ್ರೆ ಮಾಡ್ತಕ್ಕಂಥವ್ರು ಒಮ್ಮೆ ಕಾಶಿ ಯಾತ್ರೆ ಹೊರಟರೆ ಯಾತ್ರೆ ಹೊರಟಂಥ ವ್ಯಕ್ತಿಗಳು ಪುನಃ ಬರ್ತಿರಲಿಲ್ಲ. ಯಾಕೆಂದರೆ ಅಂದು ವ್ಯವಸ್ಥೆಗಳಷ್ಟು ಇರಲಿಲ್ಲ. ಆದರೆ ಇವತ್ತು ವ್ಯವಸ್ಥೆ, ಇವತ್ತು ಕಾಶಿ ಇವತ್ತು ನೋಡಬೇಕು ಅಂದರೆ ಇವತ್ತು ಬೆಳಗ್ಗೆ ಫ್ಲೈಟ್ ಹತ್ತಿದ್ರೆ ಸಂಜೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಸಂಜೆ ಫ್ಲೈಟ್ ರಿಟರ್ನ್ ಬಂದರೆ ನಾಳೆ ಬೆಳಗ್ಗೆ ತಿರುಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ಬಹುದು. ಆದರೆ ಹಿಂದಿನ ಪದ್ಧತಿ ಅದಲ್ಲ. ಹಿಂದೆ ಕಾಶಿ ಯಾತ್ರೆ ಮಾಡಬೇಕು ಅಂದರೆ ನಡ್ಕೊಂಡು ಹೋಗಬೇಕಾಗಿತ್ತು, ಎತ್ತಿನ ಗಾಡಿ ಹೋಗಬೇಕಾಗಿತ್ತು, ಅಥವಾ ಕಾಲ್ನಡಿಗೆಯಲ್ಲಿ ಪರಿಕ್ರಮಿಸೋದ್ರಲ್ಲಿ ದೇಹ ಸುಸ್ತಾಗೋದು, ಜೊತೆಗೆ ಅಲ್ಲಿಂದ ಪುನಃ ಬರ್ತಾರೋ ಅಥವಾ ಕಾಶಿ ಗಂಗೆಯಲ್ಲಿ ಸೇರ್ತಾರೋ, ಹಾಗಿತ್ತು ಪದ್ಧತಿ. ಹಾಗೆ ಶಬರಿಮಲೆ ಯಾತ್ರೆಯೂ ಅಷ್ಟೇ ಕಠಿಣವಾಗಿತ್ತು. ಶಬರಿಮಲೆ ಯಾತ್ರೆ ಮತ್ತು ಯಾತ್ರೆಯಲ್ಲಿ ಆತ ಅನುಸರಿಸಬೇಕಾದ ನಿಯಮಗಳು ಇದೆಲ್ಲವನ್ನೂ ಸಹಿತ ಕ್ರಮವಾಗಿ ಮಾಡಿದ್ರೆ ಎಷ್ಟೋ ಜನ ಇವತ್ತಿಗೂ ಅಯ್ಯಪ್ಪನ ಸದ್ಭಕ್ತರು ಅವರು ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ಕೊಂಡಿದ್ದಾರೆ. ಅಂದರೆ ಅಯ್ಯಪ್ಪ ಅನುಗ್ರಹ ಮಾಡಿದ್ದಾನೆ. ಅಯ್ಯಪ್ಪನ ಪೂಜೆ, ಅಯ್ಯಪ್ಪನ ಭಜನೆ, ಆ ಭಜನೆಗೆ ಬರ್ತಕ್ಕಂತಹ ಜನ, ಅಯ್ಯಪ್ಪನ ಭಜನೆಗೆ ಬರ್ತಕ್ಕಂಥ ಜನಗಳಲ್ಲೂ ಸಹಿತ ಯಾವುದೇ ಜಾತಿ ಮತ ಭೇದ ಪಂಥಗಳು ಏನೂ ನೋಡೋಂಗಿಲ್ಲ. ಅಯ್ಯಪ್ಪನ ಪೂಜೆ ಆಗ್ತಿದೆ ಅಂದರೆ ಅಲ್ಲಿಗೆ ನಿಮ್ಮನ್ನು ಆಹ್ವಾನ ಮಾಡಬೇಕಾದಿಲ್ಲ. ನೀವು ಬನ್ನಿ ನಮ್ಮ ಮನೆ ಪೂಜೆಗೆ, ನಾವು ಅಯ್ಯಪ್ಪನ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಬೇಕಾದಿಲ್ಲ. ಅಯ್ಯಪ್ಪ ಅಂದರೆ ಸಾಕು, ನಾನು ನಿನ್ನೊಂದಿಗಿದ್ದೀನಪ್ಪ, ನಾನು ಬರ್ತಿದ್ದೀನಿ, ನಾನು ಹರಸಿ ಆಶೀರ್ವದಿಸು ಅಂತೇಳಿ ಓಡಿ ಬರಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಅಂದರೆ ಆ ಅಯ್ಯಪ್ಪನಲ್ಲಿ ಅಂತಹ ಶಕ್ತಿ ಇದೆ. ಅಂದು ಪಂದಳ ರಾಜನಿಗೆ ಇಂತಹ ಒಂದು ಸಾನ್ನಿಧ್ಯದಲ್ಲಿ ಶರಂಗುತ್ತಿ ಆ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿಂದ ಒಂದು ವಿಶೇಷವಾದಂತಹ ಬಾಣವನ್ನು ಬಿಟ್ಟು ಇವತ್ತು ಶಬರಿಮಲೆಯಲ್ಲಿ ಆ ಮೂಲ ಸಾನ್ನಿಧ್ಯ ಏನಿದೆಯೋ ಆ ಸಾನ್ನಿಧ್ಯಕ್ಕೆ ಬಂದು ಬಾಣ ಬೀಳುತ್ತೆ. ಅಲ್ಲಿಗೆ ಪಂದಳ ರಾಜ ಒಂದು ಸುಂದರವಾದಂತಹ ಆಲಯವನ್ನು ಕಟ್ಟಿಸ್ತಾನೆ. ಅದೇ ಆಲಯ ಇವತ್ತಿನ ಧರ್ಮಶಾಸ್ತ್ರ ಕೂತಿರ್ತಕ್ಕಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಕೂತಂಥ ಆ ಶಬರಿಮಲೆಯ ಅಯ್ಯಪ್ಪನ ಸಾನ್ನಿಧ್ಯ. ಅಯ್ಯಪ್ಪನ ಚರಿತ್ರೆ ಹೇಳ್ತಾ ಹೊರಟರೆ ಈ ದಿನ ಪೂರ್ತಿ ಸಾಕಾಗುವುದಿಲ್ಲ. ಅಷ್ಟು ವಿಶೇಷವಾದ್ದು, ಅಷ್ಟು ಶಕ್ತಿಯುತವಾದಂಥದ್ದು, ಚರಿತ್ರೆಯನ್ನು ಕೇಳಲಿಕ್ಕೆ ಆನಂದ. ಅಯ್ಯಪ್ಪನ ಚರಿತ್ರೆ ನೀವು ಎಷ್ಟು ಬಾರಿ ಕೇಳಿದ್ರೂ ಅಷ್ಟೇ ಆನಂದ. ಯಾಕೆಂದರೆ ಅಯ್ಯಪ್ಪ ಬಾಲಕನಾಗಿದ್ದು ಹರಿಹರ ಪುತ್ರನಾಗಿದ್ದು ವಿಷ್ಣು ಮತ್ತು ಶಿವನಿಗೆ ಜನಿಸಿದಂಥವನು. ಸೃಷ್ಟಿ ನೋಡಿ ಹೇಗೆಲ್ಲ ಇದೆ. ಶಿವಕೇಶವರು ಇಬ್ಬರು ಪುರುಷರೇ, ಆದರೂ ಅಯ್ಯಪ್ಪನ ಜನನ ಆಯಿತು. ಆತನಿಗೆ ಮಣಿಕಂಠ ಎಂಬತಕ್ಕಂಥ ನಾಮಾಂಕಿತದಿಂದ ಸ್ವಾಮಿ ಪ್ರಸಿದ್ಧನಾಗ್ತಾನೆ. ಜೊತೆಗೆ ರಾಜರಿಗೆ ಸಂತಾನ ಇಲ್ಲದರಿಂದ ಆ ರಾಜರ ಕುಟುಂಬದಲ್ಲಿ ಅಯ್ಯಪ್ಪ ಬೆಳೀತಾನೆ. ಜೊತೆಗೆ ಅಯ್ಯಪ್ಪನಿಗೆ ಅಲ್ಲಿರ್ತಕ್ಕಂತಹ ರಾಜನಿಗೆ ಒಂದು ಸಂತಾನ ಅಂತ ಆದಮೇಲೆ ಅಯ್ಯಪ್ಪ ತನ್ನ ಕಾಯಕ ತನ್ನ ಜನನದ ಒಂದು ಮೂಲವನ್ನು ತಿಳಿದು ತಾನು ಮುಂದೆ ನಡೀತಾನೆ. ಹೀಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪಂಚಾಂಗ ಶ್ರವಣ ಮಾಡಬೇಕು. ಖಂಡಿತಮ್ಮ, ಅಯ್ಯಪ್ಪನ ಬಗ್ಗೆ ಹೇಳ್ತಾ ಇದ್ದರೆ, ಯಾಕೆಂದರೆ ಅಯ್ಯಪ್ಪನ ಆ ಸೇವೆಯನ್ನು 14 ವರ್ಷ ನಾನು ಮಾಡಿದ್ದೇನೆ, ನನಗೆ ಬಹಳ ಸಂತೋಷ. ಅದಾದ ನಂತರ ಮೊನ್ನೆ ನನ್ನ ಸುಪುತ್ರ ಶ್ರೀನಿವಾಸ ಶರ್ಮ ಸಹಿತ ಶಬರಿಮಲೆ ಯಾತ್ರೆ ಮಾಡಿದ್ದ. ಹಾಗೆ ನಮ್ಮ ಈ ಮಹರ್ಷಿ ಮಂದಿರದಲ್ಲೂ ಸಹಿತ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಾವು ಮೊನ್ನೆ ಅಷ್ಟೇ ಮಾಡಿದ್ವಿ. ಬಹುಶಃ ಅದೆಲ್ಲ ಕಾರ್ಯಕ್ರಮವನ್ನು ಇದೇ ಶನಿವಾರ ತಾವು ಕಣ್ಣು ಕಟ್ಟುವಂತಹ ರೀತಿ. ಯಾಕೆಂದರೆ ಅಯ್ಯಪ್ಪನ ಶಬರಿಮಲೆ ಯಾತ್ರೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ತಾಯಂದರು, ಎಷ್ಟೋ ಜನಕ್ಕೆ ಶಬರಿಮಲೆ ಯಾತ್ರೆ ಪರಿಕ್ರಮಿಸುವಂಥದ್ದು, ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಭಾಳ ಕಷ್ಟ. ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಲ್ಲಿಗೆ, ಅಷ್ಟು ಜನ ಭಕ್ತರನ್ನು ಸಹಿತ ಯಾರೊಬ್ಬರನ್ನು ದೂರ ಮಾಡಲ್ಲ. ಅಯ್ಯಪ್ಪ ಗರ್ಭಗುಡಿ ನೋಡಬೇಕು, ಚಿಕ್ಕದಾದಂತಹ ಗರ್ಭಗುಡಿ, ಆ ಸಣ್ಣದಾದಂಥ ಗರ್ಭಗುಡಿಯಲ್ಲಿ ಭಾಳ ದೂರಕ್ಕೆ ಕೂತಿರ್ತಾನೆ ಅಯ್ಯಪ್ಪ. ಕಣ್ಣು ಹಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಅದೆಷ್ಟು ಜನ ಪಾಸಾಗಿಬಿಡ್ತಾರೋ, ಆದರೆ ಅಷ್ಟು ಜನಕ್ಕೂ ಆ ದಣಿ ವಾರಿಸ್ತಾನೆ. ಒಮ್ಮೆ ದರ್ಶನ ಕೊಡ್ತಾನೆ, ದರ್ಶನ ಕೊಟ್ಟರೆ ಮರುಕ್ಷಣವೇ ಆ ಒಂದು ನೀವು ಇಷ್ಟು ದೂರ ಪರಿಕ್ರಮಿಸಿ ನಡೆದು ಬಂದಿರ್ತಿರಲ್ಲ, ಆಯಾಸ ಆಗಿರುತ್ತಲ್ಲ, ಏನು ಸುಮ್ಮನೆ ನಾ ಬೆಟ್ಟ ಹತ್ತೋದು ಅಬ್ಬಾ, ಅದರಲ್ಲೂ ಅದೃಷ್ಟಕ್ಕೆ ಏನಾದರೂ 4 ಮಳೆ ಹನಿ ಬಿದ್ದುಬಿಟ್ರೆ ನೀವು ಈಗ ಕಾಲು ಇಲ್ಲಿಟ್ಟರೆ ಅಲ್ಲಿ ತಳಗೆ ಬರ್ತಾ ಇರ್ತೀರಿ, 2 ಹೆಜ್ಜೆ ಮುಂದಕ್ಕೆ ಹೋರೆ 4 ಹೆಜ್ಜೆ ಹಿಂದಕ್ಕೆ ಬರ್ತೀರಿ. ಅಂತಹ ಒಂದು ಸಮಸ್ಯೆಯಲ್ಲೂ ಸಹಿತ
ತುಂಬ ಆಯಾಸಗೊಂಡು ಪ್ರತಿಯೊಬ್ಬರ ಮುಖದಲ್ಲೂ ಆ ನೋವು ಕಾಣ್ತಾ ಇರುತ್ತೆ. ಆದರೆ ಒಮ್ಮೆ ಆ ಶಬರಿಮಲೆಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಿದ್ರೆ ಅಲ್ಲಿ ಹಚ್ಚಿರ್ತಕ್ಕಂತಹ ಆ ಒಂದು ವಿಶೇಷವಾದಂತಹ ಅಗ್ನಿಗುಂಡ, ಅಂದರೆ ನೀವು ತುಪ್ಪದ ಕಾಯಿಯನ್ನು ಕೊಟ್ಟಾದ ನಂತರ ತುಪ್ಪದ ಕಾಯಿ ಇರುತ್ತಲ್ಲ ಅದನ್ನು ಆ ಅಗ್ನಿಗುಂಡಕ್ಕೆ ಹಾಕೋದಿರುತ್ತೆ. ಯಥೇಚ್ಛವಾದಂಥ ಅಗ್ನಿ ಏನು ಆಕಾಶಕ್ಕೆ ಮುಟ್ಟುವಂಥ ರೀತಿಯಲ್ಲಿ ಅಗ್ನಿ ಜ್ವಾಲೆ ಇರುತ್ತೆ. ಆ ಜ್ವಾಲೆಯನ್ನು ನೋಡೋದು ಒಂದು ಕಡೆ, ಆ ಶಬರಿಮಲೆ ಮೂಲ ಸಾನ್ನಿಧ್ಯವನ್ನು ನೋಡೋದು ಮತ್ತೊಂದು ಕಡೆ, ಕಣ್ಣು ಕಟ್ಟುವಂಥ ರೀತಿ ಎದುರುಗಡೆ ಕಣ್ಣು ಬಿಟ್ಟಿದ ತಕ್ಷಣವೇ 18 ಮೆಟ್ಟಲುಗಳು ಕಾಣ್ತಾ ಇರುತ್ತೆ. ಅಲ್ಲಿ ನೋಡುವಂಥದ್ದು ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷವಾದ ಸಾನ್ನಿಧ್ಯ, ಆ ಸುಂದರವಾದಂತಹ ನಯನ ಮನೋಹರವಾದಂಥ ಸುತ್ತ ಅಚ್ಚು ಹಸಿರಿನಿಂದ ಕೂಡಿದ್ದು ಮಧ್ಯದಲ್ಲಿ ಅಯ್ಯಪ್ಪನ ಆಲಯ, ಆ ಪ್ರಕೃತಿಯ ಮಡಿಲಲ್ಲಿ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂತಹ ಒಂದು ವಿಶೇಷವಾದಂಥ ಆಲಯ, 18 ಮೆಟ್ಟಲುಗಳನ್ನು ಪರಿಕ್ರಮಿಸಿ ಸ್ವಲ್ಪ ಒಳಗಡೆ ನಡೆದರೆ ಅಲ್ಲಿ ಅಯ್ಯಪ್ಪನ ದರ್ಶನ. ಆ ದರ್ಶನ ಮಾಡಿದಾಗ ಆ ಧನ್ಯತಾ ಮನೋಭಾವ, ಅಪ್ಪ ಅಯ್ಯಪ್ಪ ಈ ಸತಿ ನನ್ನ ದರ್ಶನ ಕೊಟ್ಟಲ್ಲ ಅನ್ನೋಂಥ ಆ ಒಂದು ಕ್ಷಣಕ್ಕೆ ನೀವು ಹತ್ತು ಬಂದಿರತಕ್ಕಂಥದ್ದು, ಬೆಟ್ಟ ಹತ್ತಿರೋದು, ಪರಿಕ್ರಮಿಸಿರೋದು, ಸುಸ್ತಾಗಿರೋದು ಎಲ್ಲವೂ ಸಹಿತ ಮುಗಿದು ಹೋಗ್ಬಿಡುತ್ತೆ. ಮರುಕ್ಷಣ ಒಂದು ಹೊಸ ಜೀವನ ಸಿಕ್ಕಂಗೆ ಆಗ್ಬಿಡುತ್ತೆ, ಹೊಸ ಬದುಕನ್ನು ಅಯ್ಯಪ್ಪ ಕಣ್ಣಿಸ್ತಾನೆ. ನಿಜಕ್ಕೂ ಇವತ್ತಿಗೂ ನಡೀತಿರೋ ಪವಾಡ ಅದು. ಇಲ್ಲಾಂದರೆ ಆ ಬೆಟ್ಟವನ್ನು ಹತ್ತೋದಂದ್ರೇನು, ಇಷ್ಟು ದೂರ ಪ್ರಯಾಣ ಮಾಡೋದಂದ್ರೇನು, ಹೊತ್ತೊತ್ತಿಗೆ ಸರಿಯಾದ ಆಹಾರ ಇರಲ್ಲ, ಜೊತೆಗೆ ಅಲ್ಲಿನ ಪ್ರಸಾದಗಳೇ ತೊಗೋಬೇಕು, ಇಷ್ಟೆಲ್ಲ ಕಷ್ಟ ಇದೆ. ಆದರೆ ಇವತ್ತು ಎಲ್ಲ ವ್ಯವಸ್ಥೆ ಸರಿ ಹೋಗ್ತಾ ಇದೆ. ಆದರೆ ಹಿಂದೆ ಯಾತ್ರೆ ಹೊರಡತಕ್ಕಂಥವ್ರು ಮನೆಯಿಂದಲೇ ಒಂದಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ದಾರಿ ಉದ್ದಕ್ಕೂ ಅಡುಗೆಗಳು ಮಾಡಿಕೊಂಡು ಊಟ ಮಾಡಿ ಹೋಗ್ತಕ್ಕಂಥದ್ದು ಅಂದಿನ ಪದ್ಧತಿ ಇತ್ತು. ಇರಲಿ, ಇದೆಲ್ಲದರ ಬಗ್ಗೆ ಮಾಹಿತಿ ನಾನು ಮತ್ತು ನನ್ನ ಸುಪುತ್ರನಾದಂತಹ ಶ್ರೀನಿವಾಸ ಶರ್ಮಾ ಇಬ್ಬರೂ ಕೊಟ್ಟಿರೋದಿದೆ. ಇದೇ ಶನಿವಾರ ಮತ್ತು ಭಾನುವಾರ ವಿಶೇಷವಾದಂಥ ಮಕರ ಸಂಕ್ರಾಂತಿ, ಸಂಕ್ರಾಂತಿ ಸಡಗರ ಸಂಭ್ರಮ, ಸಂಕ್ರಾಂತಿ ಹಬ್ಬದ ಆಚರಣೆ ಅಂದರೆ ಏನು, ಜೊತೆಗೆ ರೈತರು ಏನು ಆಚರಣೆ ಮಾಡ್ತಾರೆ, ಯಾಕೆಂದರೆ ಈ ಹಬ್ಬ ರೈತರಿಗೆ ಮೀಸಲು. ಸಂಕ್ರಾಂತಿ ಹಬ್ಬ ಅಂದರೆ ಸಂಕ್ರಾಂತಿ ಸಡಗರ, ಅದು ಹೆಣ್ಣುಮಕ್ಕಳು ಮತ್ತು ವಿಶೇಷವಾಗಿ ರೈತ ಬಾಂಧವರು. ಹೆಣ್ಣುಮಕ್ಕಳು ವಿಶೇಷವಾದಂಥ ರಂಗೋಲಿನ ಹಾಕುವಂಥದ್ದು, ರಂಗೋಲಿ ಹಾಕುವಂಥದ್ದು, ಕಡಲೆಕಾಯಿ ಅವರೆಕಾಯಿ ಗೆಣಸನ್ನು ಬೇಯಿಸುವಂತಹದ್ದು, ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಈ ಪದಾರ್ಥಗಳು ಕೊಡುವಂಥದ್ದು, ಜೊತೆಗೆ ಇದರೊಂದಿಗೆ ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡು ಎಂಬತಕ್ಕಂಥ ನಾಣ್ಣುಡಿ ಹೇಳುವಂಥದ್ದು, ಇದೆಲ್ಲವೂ ಬಹಳ ಅರ್ಥಗರ್ಭಿತ. ಅಯ್ಯಪ್ಪ ಸ್ವಾಮಿಯ ಆರಾಧನೆ ಒಂದು ಕಡೆ, ಸಂಕ್ರಾಂತಿ ಸಡಗರ ಸಂಭ್ರಮ ಮತ್ತೊಂದು ಕಡೆ. ಒಟ್ಟಾರೆ ಶನಿವಾರ ಭಾನುವಾರ, ಈ ಒಂದು ಬರ್ತಕ್ಕಂಥ ಶನಿವಾರ ಭಾನುವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಿದೆ ಸಂಕ್ರಾಂತಿ, ಅಯ್ಯಪ್ಪನ ಪೂಜೆ. ಎಲ್ಲರೂ ನೋಡಿ ಒಳ್ಳೆಯದಾಗಲಿ, ಅಯ್ಯಪ್ಪನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತಿ ಪ್ರಚೋದಯಾತ್. ಓಂ ಜಾತವೇದಸೇ ಸುರಭಾಮ ಸೋಮರಾಧೀತೋ ನಿಧಾತಿ ವೇದಃ ಸರಪರಿಷದ ದುರ್ಘಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಪಸಾ ಜ್ವಲಂತಿ ವೈಲೋಚನೀ ಕರ್ಮಫಲೇ ದುಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುತರಸಿತರಸೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ಹೇಮಂತ ಋತು ಧನುರ್ಮಾಸ ಕೃಷ್ಣಪಕ್ಷ 12/1/2023 ಗುರುವಾರ ಪಂಚಮಿ ಪುಬ್ಬಾ ನಕ್ಷತ್ರ. ಪಂಚಮಿ ತಿಥಿ ಅಂದರೆ ಅದು ಬಹಳ ವಿಶೇಷ. ಹಾಗಾಗಿ ಇವತ್ತಿನ ದಿನ ಯಾವ ಕಾಯಕವನ್ನು ಮಾಡಬೇಕು ಅಂತ ಮುಂದಾದರೂ ಆ ಕಾಯಕವನ್ನು ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ಹಾಗಾಗಿ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ನಿಮ್ಮೆಲ್ಲರ ಕುಲದೇವರ ಅನುಗ್ರಹ ಶೀಘ್ರವಾಗಿ ಸಿದ್ಧಿಯಾಗಲಿ. ಭಗವತೀ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸಿ 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 ನಮೋ ನಮಃ. ಅಂಬಾ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಂಬಕೇ ಗೌರೀ ನಾರಾಯಣೀ ನಮೋಸ್ತುತೆ. ಜೈ ಗುರುದತ್ತಾತ್ರೇಯ ನಮಃ ರಾಜಕೀ ಜೈ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬಧಾಯ ಚ ಗುರುಶುಕ್ರಶರ್ಭಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಿ ಅಥವಾ ಅನುಭವಸ್ಥರ ಮಾತನ್ನು ಆಲಿಸಿ ಇವತ್ತಿನ ಕಾಯಕದಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವೇನು ಮಾಡಬೇಕು ಅಂತ ಮುಂದಾಗ್ತೀರಿ, ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಾಗಿರ್ತಕ್ಕಂಥದ್ದೇ. ತಾಯಿ ಶಂಕರಿ ಬನಶಂಕರಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಾ ಅಥವಾ ದುರ್ಗಾದೇವಿ ಆರಾಧನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ.
ಜೊತೆಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಒಂದು ಚಿಟಿಗೆಯಷ್ಟು ಅವರೆ ಬೆಳೆ ಅಥವಾ ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆ, ತೊಗರಿ ಅಥವಾ ಅವರೆ ಇಂತಹದ್ದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿನ್ನ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಏನನ್ನು ಸಂಕಲ್ಪ ಮಾಡ್ತೀರಿ, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಿದ್ದೀರಿ, ಯಾವ ವೃತ್ತಿಯಲ್ಲಿದ್ದು ಅಭಿವೃದ್ಧಿಯನ್ನು ಪಡಿಬೇಕು ಅಂತಿರ್ತೀರಿ, ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗಫಲದಲ್ಲಿ ತಾವು ಸಿದ್ಧಿಯಾಗ್ತೀರಿ. ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯಿಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಒಂದು ಅನುಗ್ರಹ, ಇಷ್ಟಾರ್ಥ ಸಿದ್ಧಿ, ಎಲ್ಲವೂ ಸಿದ್ಧ, ಶೀಘ್ರ ಫಲವನ್ನು ಸಿದ್ಧಪಡಿಸಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಗ ಮಿಥುನ ರಾಶಿ ಅಂದರೆ ಖಂಡಿತ ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಹೊಸತನವನ್ನು ಕಾಣ್ತೀರಿ, ಹೊಸ ಬದುಕಿನಡೆ ತಾವು ಹೆಜ್ಜೆಯನ್ನು ಹಾಕ್ತೀರಿ. ಅಷ್ಟೇ ಅಲ್ಲದಿರ ನಿಮ್ಮ ಕುಟುಂಬ ಪರಿವಾರದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಯಾತ್ರೆಯೋ ಅಥವಾ ದೇವರ ಸಾನ್ನಿಧ್ಯವೋ ಅಥವಾ ಮನೋರಂಜನಾ ಸ್ಥಳವೋ ಇಂತಹ ಕಡೆ ಹೋಗಿ ಒಂದಷ್ಟು ಮನಸ್ಸಿಗೆ ಆನಂದವನ್ನು ಮತ್ತು ತೃಪ್ತಿಕರವಾದ ಬದುಕನ್ನು ಕಾಣುವಂಥ ಯೋಗಫಲ ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ಒಂದಿಬ್ಬರು ಮೂರು ಜನಕ್ಕಾದರೂ ಅನ್ನದಾನವನ್ನು ಮಾಡಿ. ಶಕ್ತಿಯಾನುಸಾರ ಒಂದಿಬ್ಬರು ಮೂರು ಜನಕ್ಕೆ ಅನ್ನದಾನವನ್ನು ಮಾಡಿ ಇನ್ನೊಬ್ಬರ ಹಸಿವನ್ನು ನೀಗಿಸಿದ್ದಾದರೆ ಭಗವಂತನ ಕೃಪಾಶೀರ್ವಾದ ಮತ್ತಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸುವಂತಹ ಯೋಗಫಲ ಇದೆ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಯೋಗಫಲ ನಿಮ್ಮದಾದ್ದರಿಂದ ತಾವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನು ಸಾಧ್ಯಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿ ಅಮ್ಮನವರಾಗಲಿ ಅಥವಾ ಒಂದು ಶಕ್ತಿ ದೇವತೆ ಆಗಲಿ ಅಥವಾ ಗುರು ಸಾನ್ನಿಧ್ಯ ಆಗಲಿ, ಎಲ್ಲಿ ಗುರುಗಳ ಸಾನ್ನಿಧ್ಯ ಇರುತ್ತೋ ಅಂತಹ ಕಡೆ ಒಂದಷ್ಟು ಕಡಲೆಕಾಳು, ಹಳದಿ ಬಣ್ಣದ ಹೂವು, ಹಳದಿ ಬಣ್ಣದ ಗಂಧ ಅಥವಾ ಒಂದಿಷ್ಟು ಅರಿಶಿನ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಚಂದ್ರ ಚೆನ್ನಾಗಿದ್ದಾನೆ, ಆದರೆ ಗುರುವಿನ ಅನುಗ್ರಹ ಇದ್ದರೂ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಿಂಬಿಡದಿರ ಬಾಧಿಸುತ್ತೆ. ಆದರೆ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ತಾಯಿ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿ 11 ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಬೇಕು, ಪೂರ್ವಾಭಿಮುಖವಾಗಿ ನಿಂತ್ಕೋಬೇಕು, ಸೂರ್ಯದೇವರನ್ನ ಕಣ್ತುಂಬ ದರ್ಶನ ಮಾಡಿಕೊಂಡು ತದನಂತರ ಆಚೆ ಹೊರಡಬೇಕು. ಇಷ್ಟು ಕಾಯಕವನ್ನು ಸಿಂಹರಾಶಿಯವರು ಮಾಡಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನೇ ಕಾಣಿಸ್ತೀರಿ. ಆದರೂ ಒಂದಷ್ಟು ಸಂಶಯಗಳು, ಅನುಮಾನಗಳು, ಮಾಡದಿರತಕ್ಕಂಥ ತಪ್ಪಿಗೆ ಕೆಲವು ಆಪಾದನೆಗಳು, ಇದೆಲ್ಲವೂ ನಿಮ್ಮ ಮೇಲೆ ಬರಬಹುದು. ಜೋಪಾನ ಇರಲಿ, ಎಚ್ಚರ ಇರಲಿ. ಏನೇ ಮಾಡಿದ್ರೂ ಮಧ್ಯಾಹ್ನ 12 ರಿಂದ 4 ಗಂಟೆ ಈ ಸಮಯದಲ್ಲಿ ಮಾತ್ರ ಭಾಳ ಜೋಪಾನ, ಎಚ್ಚರದಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಮಾಡುವ ಯಾವುದೇ ಕೆಲಸವಾದರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಹಾಗೆ ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಇದೆ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾ ಪರಮೇಶ್ವರಿ ಆರಾಧನೆ, ಹಾಗೆ ಗುರುಗಳ ಸಾನ್ನಿಧ್ಯ, ಗುರುರಾಯರ ಅನುಗ್ರಹ, ಇವತ್ತಿನ ದಿವಸ ಒಂದಷ್ಟು ಕಡಲೆಕಾಳು, ಬೆಲ್ಲ ಅಥವಾ ಹಳದಿ ಬಣ್ಣದ ವಸ್ತ್ರ ಇಂತಹದ್ದನ್ನು ಕನ್ಯಾ ರಾಶಿಯವರು ತಪ್ಪದೇ ಇರೋ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಏನಾರು ಪದಾರ್ಥಗಳನ್ನು ಹಾಕೋದ್ರಿಂದಲೂ ಒಂದಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆ ಬೇಕು.
ಯಾರೊಬ್ಬರನ್ನೂ ನಿಂದಿಸಬೇಡಿ, ಯಾರೊಬ್ಬರ ಮೇಲೂ ಕೋಪವಾಗಿ ನೀವು ನಡ್ಕೋಬೇಡಿ, ಯಾರೊಬ್ಬರ ಮೇಲೂ ಗರ್ಜನೆ ಮಾಡತಕ್ಕಂಥದ್ದು ಬೇಡ. ಎಚ್ಚರಿಕೆಯಿಂದಿರಿ, ಖಂಡಿತ ಒಳಿತನ್ನು ಒಳ್ಳೆ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಇವತ್ತಿನ ದಿವಸ ಒಂದಷ್ಟು ಅಲರ್ಜಿ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಆಹಾರ ಸರಿಯಾಗಿ ಪಚನವಾಗದಿರತಕ್ಕಂಥದ್ದು, ಒಂದಷ್ಟು ತೊಂದರೆ ತಾಪತ್ರೆಗಳು ನಿಮಗೆ ಕಾಣಿಸ್ಕೊಳ್ಬಹುದು. ಆದರೂ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲೇ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಇವತ್ತಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ, ಹಾಗೆ 9 ಜನ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿಮ್ಮ. ನನ್ನ ಹೆಸರು ಪ್ರೇಮಾ ಅಂತಾರೆ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಬೆಳಗಾವಿಂದ ಮಾಡತ್ತೀರಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮತ್ತೆ ನನ್ನ ಮಗನ ಬಗ್ಗೆ ಮಾತಾಡ್ಬೇಕ್ರಿ. ಮಾತಾಡಿ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ. ನನ್ನ ತಂದೆ ಅಂತ ನಿಮ್ ಹತ್ರ ನಾನು ಸಮಸ್ಯೆ ಹೇಳ್ಕೊಡ್ತೇನೆ ಗುರುಜಿ. ಹೇಳಮ್ಮ. ನಾನು ಒಂದ್ಸಲ ಬಿದ್ದಿದ್ದೆ ಗುರಿ, ಅದ ನಡದಾಗ ಬೆಟ್ಟತಿ ನಡ ಚಪ್ಪಟಾಗೈತಂತ್ರಿ. ಅದ ರಕ್ತ ಚಲನ ಇಲ್ಲಾದ್ರೆ ಇಡೀ ಶರೀರ ಎಲ್ಲ ಸಾತೈತ್ರಿ ಗುರುಜಿ. ಬೆಳಗಾವ್ ಎಲ್ಲಾ ಕಡೆ ತೋರಿಸಿರೋ ಏನು ಕಡಿಮೆ ಆಗವಲ್ತಾರೆ ಸರಿ ಗುರುಜಿ. ಅಂದ್ರೆ ಯಾವ ಭಾಗಕ್ಕೆ ಏಟ್ ಬಿದ್ದಿತ್ತು? ಈ ನನಗೆ ಎಡಗಡೆ ಚಪ್ಪಿರ್ತೈತಲ್ರಿ, ಅಲ್ಲೇ ಸ್ವಲ್ಪ ಬೆಟ್ಟ ಒಂದ್ ನರ ಚಪ್ಪಟಾಗೈತಂತ್ರಿ. ಓಹೋ. ಇಡೀ ಶರೀರ ಎಲ್ಲ ನೋಸತ್ರಿ, ರಕ್ತ ಚಲನೆ ಆಗ್ತಾ ಇಲ್ಲ ಅಂತ್ರಿ ಗುರುಜಿ. ಓಹೋ, ಅದ್ರಲ್ಲೂ ಈ ಚಳಿಗಾಲದಲ್ಲಿ ತುಂಬಾ ಕಷ್ಟ ಇದು. ಹೌನ್ರಿ, ಎಷ್ಟು ಬಾಳ ಅಂದ್ರೆ ಬಾಳ ದವಾಖಾನಿ ತೋರಿಸ್ರಿ, ಒಂದು ದವಾಖಾನಿ ಉಳಿಸಿಲ್ರಿ ಗುರುಜಿ. ಎಲ್ಲಾ ಕಡೆ ತೋರಿಸ್ರಿ ಗುರುಜಿ, ಒಟ್ಟ ಕಡಿಮೆ ಆಗ್ವಲ್ತ್ರಿ. ನನಗ್ ತಡ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ ರೀ ಗುರುಜಿ. ಇಲ್ಲಮ್ಮ, ಧೈರ್ಯ ತಂದ್ಕೊಳ್ಳಿ. ಅದ್ರ ಮೇಲೆ ನನ್ನ ಮಗನೊಂದು ಸಮಸ್ಯೆ ರೀ ಗುರುಜಿ. ಏನ್ ಮಾಡ್ತೀರಿ? ನನ್ನ ಮಗ ಶಾಲಿ ಕಲಿಯುದಿಲ್ಲ ಅಂತಂದ್ರಿ ಗುರುಜಿ. ಗುರುಜಿ, ಈಗ ನಾ ಮುಂದ ಕಲಿಯೋದಿಲ್ಲ ಅಂತ ನನ್ನ ಮಗನ್ ಕಲಿಸ್ಬೇಕನ್ನೋ ಆಸೆ ನನ್ನದು ಐತ್ರಿ ಗುರಿ. ನಾವು ಸಾರಿ ಕಲ್ತಿಲ್ಲ, ನನ್ ಮಗ ಸಾರಿ ಕಲಿಲ್ಲ ಅನ್ನೋ ಆಸೆ ನನ್ನದ್ರಿ ಗುರುಜಿ. ಕಲಿಯೋದಿಲ್ಲ ಅಂತಂದ್ರಿ, ಏನಾರ ಮಾತಾಡಿದ್ರೆ ನಮ್ಮನ್ನ ಹೊಡಿಯಲಿಕ್ಕೆ ಬರುತ್ತಂತ್ರಿ ಗುರುಜಿ. ತಂದೆ ತಾಯಿನ ಹೊಡಿಯಲಿಕ್ಕೆ ಬರುತ್ತಾನ್ರಿ ಗುರುಜಿ. ಏನ್ ಮಾಡೋದಮ್ಮ, ಇತ್ತೀಚೆಗೆ ಸಂಸ್ಕಾರಗಳನ್ನ ನಾವು ಎಷ್ಟೇ ಅದಕ್ಕೆ ಹೇಳೋದು ಸಾಧ್ಯವಾದಷ್ಟು ನೋಡಿ, ಇವತ್ತು ನೀವೊಬ್ಬರು ಕಣ್ಣೀರು ಹಾಕ್ತಿದ್ರಿ. ಎಷ್ಟೋ ಜನ ನೀವು ಹೇಳ್ಕೊತಿದ್ರಿ, ಹೇಳಿದ್ರೆ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅಂದರೆ ಇದೊಂಥರ ಪರಿಸ್ಥಿತಿ ಹಾಗಾಗೋಗ್ತದೆ. ಪ್ರಾರಂಭದಲ್ಲಿ ಅವ್ರನ್ನ ಹಿಡ್ತಕ್ಕೆ ತರಲ್ಲ ನಾವು. ಪ್ರಾರಂಭದಲ್ಲಿ ಭಾಳ ಮುದ್ದಾಗಿ ಸಾಕ್ಬಿಡ್ತೀವಿ, ನನ್ನ ಮಗು ನನ್ನ ಮಗು, ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತ ನಾವು ಆ ಮಕ್ಕಳನ್ನ ನೋಡ್ತೀವಿ. ನಾಳೆ ಆ ಮಕ್ಕಳು ಒಂದು ತಲೆ ಮೇಲೆ ಮೆಣಸರಿಯಕ್ಕೆ ಶುರು ಮಾಡ್ತಾರೆ. ಹಂಗಾಗೈತ್ರಿ ಗುರುಜಿ. ಅವನ ರಾಶಿ ರೀ ಕರ್ನಾಟಕ ರಾಶಿ ಮತ್ತು ಇದು ರೀ ಪುನರ್ಸು ನಕ್ಷತ್ರ ರೀ ಗುರುಜಿ. ಅವನು ಅವ್ನು ಕಲಿತಾನ ಇಲ್ಲ ಗುರುಜಿ. ಅಮ್ಮ, ಕರ್ಕಾಟಕ ರಾಶಿಗೆ ಒಳ್ಳೆ ಟೈಮು ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಮಹಾನಕ್ಷತ್ರವಾಗಿದೆ. ಅದರಿಂದ ಕರ್ಕಾಟಕ ರಾಶಿಯವರು ವಿದ್ಯೆ ಕಲಿಯಲ್ಲ ಅಂತಿಲ್ಲ, ಕರ್ಕಾಟಕ ರಾಶಿಗೆ ಚಂದ್ರ ಚೆನ್ನಾಗಿದ್ದಾನೆ. ಅದರಿಂದ ಅಲ್ಲಿ ತೊಂದರೆ ಇಲ್ಲ ಇರ್ಲಿ, ತೊಂದರೆ ಇಲ್ಲ. ಈಗ ಮಗ ಏನ್ ಓದ್ತಾ ಇದ್ದಾನೆ? ಈಗ ಕಾಮರ್ಸ್ ಮಾಡ್ರಿ, ಸೆಕೆಂಡ್ ಇಯರ್ ಓದತ್ತಾನ್ರಿ ಗುರುಜಿ. ನೋಡಮ್ಮ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಎಲ್ಲರೂ ಹೀಗೆ ನಡ್ಕೊಳ್ತಾರೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ್ರೆ 100% ಅಷ್ಟು ಅವ್ರಿಗೆ ತಲೆ ನಿಲ್ಲ. ಅಂದ್ರೆ ಒಂದು ಪ್ರಪಂಚನೇ ಹೊಸ ಪ್ರಪಂಚ ಆಗ್ಬಿಟ್ಟಿರತ್ತೆ ಅವ್ರಿಗೆ. ಯಾಕೆಂದ್ರೆ ಹೊಸ ಪ್ರಪಂಚ, ಹೊಸ ಜನ, ಮತ್ತೆ ಅವನ ಆಟ ಪಾಠಗಳು, ಈಗ ಅವ್ರು ನೋಡೋ ದೃಷ್ಟಿ, ಅವ್ರು ಬೇಕು ಬೇಡ ಎಲ್ಲವೂ ಸೇರಿ ಹೊಸದಾಗತ್ತೆ. ಅದರಿಂದ ಈ ತರ ಆಗ್ತಾರೆ. ಚಿಂತೆ ಮಾಡಬೇಡ, ಅವನು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾನೆ, ಅವನ ಅನುಕೂಲ ಆಗುತ್ತೆ. ಈ ರಾಶಿಯವರಿಗೆ ಆ ಫಲ ಇದೆ. ಧೈರ್ಯವಾಗಿರಿ, ನೀವು ಅಂದ್ಕೊಂಡಿದ್ದು ಅನುಕೂಲ ಆಗುತ್ತೆ. ಇರಲಿ, ಇದನ್ನ ಒಂದು ಕಡೆ ಇಡೋಣ. ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನೀವೊಂದು ಕೆಲಸ ಮಾಡಿ, ಆದಷ್ಟು ಬೇಗ ಸರಿಯಾದಂಥ ಎಲ್ಲನ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗಿ ಒಂದಷ್ಟು ದಿವಸ ನಿಮ್ಮ ಬಾಡಿ ಅಂದ್ರೆ ದೇಹವನ್ನ ಮಸಾಜ್ ಮಾಡಿಸ್ತಕ್ಕಂಥದ್ದು, ಫಿಸಿಯೋಥೆರಪಿ ತಗೊಳ್ತಕ್ಕಂಥದ್ದು, ಮಾಡಿ. ಪಂಚಕರ್ಮ 3 ಅಲ್ಲದೆ 11 ಸತಿ ಆಗಲಿ. ಪಂಚಕರ್ಮದಿಂದ ಮಾತ್ರ ನಿಮ್ಮ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಮತ್ತೆ ಸಾಧ್ಯವಾದಷ್ಟು ನೀವು ಕುಸುಬಲಕ್ಕಿಯನ್ನ ತಿನ್ನಿ. ಕುಸುಬಲಕ್ಕಿ, ಇಡ್ಲಿ ಅಕ್ಕಿ, ಇಡ್ಲಿ ಮಾಡ್ತಿರಲ್ಲ ಆ ಕುಸುಬಲಕ್ಕಿ ಅಂತ ಹೇಳ್ತಾರೆ, ದಪ್ಪಕ್ಕಿ ಅದು, ಅದರಲ್ಲಿ ಅನ್ನ ಮಾಡ್ಕೊಂಡು ತಿಂದರೆ
ರಕ್ತ ಚಲನೆ ಚೆನ್ನಾಗುತ್ತೆ. ಮತ್ತೆ ಹುರುಳಿ, ಹುರುಳಿಕಾಳನ್ನ ತಿಳಿಸಾರು, ಹುರುಳಿಕಾಳು ಪಲ್ಯ ವಾರಕ್ಕೆ ಒಂದು 3 ಸತಿನಾದ್ರೂ ತಗೊಳ್ಳಿ. ಆಮೇಲೆ ನುಗ್ಗೆ ಸೊಪ್ಪಿನ ರಸ ಅಥವಾ ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಈ ತರ ನುಗ್ಗೆ ಪದಾರ್ಥ ಅಂದ್ರೆ ದೇಹ ಹೀಟ್ ಆಗ್ಬೇಕು. ಆದಷ್ಟು ದೇಹ ಉಷ್ಣಕ್ಕೆ ತಿರುಕೊಂಡ್ರೆ, ಒಂದಷ್ಟು ಉಷ್ಣ ಆದ್ರೆ ಅವಾಗ ನಿಮ್ ಬ್ಲಡ್ ಸರ್ಕ್ಯುಲೇಷನ್ ಸರ್ವಿಸ್ ಆಗುತ್ತೆ. ಮಾಡಿ ಒಳ್ಳೇದಾಗಿ. ವೃಶ್ಚಿಕ, ವೃಶ್ಚಿಕ ರಾಶಿಯಿಂದ ಖಂಡಿತ. ಇನ್ನ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ. ಹೊಸ ಬದುಕು, ಹೊಸದಾದಂಥ ಕೆಲಸ ಅಥವಾ ವೃತ್ತಿಯಲ್ಲಿ ಏನಾದ್ರೂ ಒಂದು ಬದಲಾವಣೆ, ಏನಾದ್ರೂ ಒಂದು ಸಾಧನೆ ಮಾಡಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಇಂಥವೆಲ್ಲ 10 ಹಲವಾರು ವಿಭಿನ್ನ ಆಲೋಚನೆಗಳು ವೃಶ್ಚಿಕ ರಾಶಿಯವರಿಗೆ ಬಾಧಿಸ್ತಾ ಇರುತ್ತೆ. ಕಾರಣ, ವೃಶ್ಚಿಕ ರಾಶಿಯವರೆಗೂ ಇಲ್ಲಿವರೆಗೂ ಏನನ್ನು ಮಾಡಿದ್ರೂ ಯಾವುದೂ ಸಾಧನೆ ಆಗ್ತಾ ಇಲ್ಲ, ಯಾವುದೂ ತೃಪ್ತಿಕರವಾದ ಬದುಕನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಯಾವೊಂದು ಸಾಧನೆಗೂ 4-6 ಜನ ಅಡ್ಡಿ ಆತಂಕ. ಹೀಗಿರೋದ್ರಿಂದ ವೃಶ್ಚಿಕ ರಾಶಿಯವರು ತಾಳ್ಮೆ ಬೇಕು, ಸಮಾಧಾನ ಬೇಕು. ಜೊತೆಗೆ ನಿಮ್ಮ ಕಾಯಕದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರದುಂಡಾಯುಧಿಮಹೇ ತನ್ನೋದಂತೆ ಪ್ರಚೋದಯಾತ್. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ಪಠನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ, ಧನುರಾಶಿ, ಧನುರ್ಲಗ್ನ, ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಕೆಲಸವನ್ನು ಮಾಡಬೇಕಾದರೆ ಅದಕ್ಕೆ ಅದರದೇ ಆದಂತಹ ಫಲಗಳಿದೆ. ಹಾಗಾಗಿ ಇವತ್ತಿನ ದಿವಸ ಸಾಧ್ಯವಾದರೆ ಶಂಕುಪುಷ್ಪ ಅಥವಾ ಕಮಲದ ಹೂ ಅಥವಾ ಬಿಲ್ವಪತ್ರೆ ಅಥವಾ ಪಾರಿಜಾತ ಇಂತಹ ಒಂದು ಪುಷ್ಪಗಳನ್ನು ಭಗವಂತನ ಸಾನ್ನಿಧ್ಯಕ್ಕಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಧನುರಾಶಿಯವರು ಒಳಿತನ್ನು ಕಾಣ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು 1:15 PM 3:20 PM ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಯಾಕೆಂದರೆ ಒಂದಷ್ಟು ಅಚಾತುರ್ಯಗಳಾಗುವಂಥದ್ದು, ಒಂದಷ್ಟು ಸಮಸ್ಯೆಗಳಿಗೀಡಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಇವತ್ತು ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತೆ ದರ್ಶನ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಕಡಲೆಕಾಳು ಇದನ್ನು ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರ್ತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಸಿದ್ಧಿಯಾಗಬೇಕಾದ್ರೆ ಶುಭ ಸಂಧ್ಯಾಕಾಲ ಅಂದರೆ ಗೋಧುಳಿ ಲಗ್ನದಲ್ಲಿ ಗೋವನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ, ಮಕರ ಲಗ್ನ, ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಿದ್ದನ್ನು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಅಂದರೆ ಯಾವುದೇ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಅಂದುಕೊಂಡಂತಹ ರೀತಿಯಲ್ಲಿ ಇವತ್ತು ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಅಥವಾ ಕೊಡಬೇಕಾಗಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬರ ಸಹಾಯಕ್ಕೆ ನಿಲ್ಲಬೇಕಾದಂಥದ್ದು ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಏನಾದರೂ ಒಂದಷ್ಟು ಫಲಾಫಲಗಳನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ದು, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡೋದಾದರೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಒಂದು ಪರಿಪಕ್ವವಾದಂಥ ರೀತಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಾದ್ದರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ, 9 ವರ್ಷದ ಮಳಗೆ ಒಳಗಿರ್ತಕ್ಕಂಥ ಮಕ್ಕಳಿಗೆ, 9 ವರ್ಷದ ಒಳಗಿರುವ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ, ಕುಂಭಲಗ್ನ, ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ, ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಿ, ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಲೋಚನೆ ಮಾಡ್ತೀರಿ, ಮತ್ತು ಇವತ್ತು ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಜೊತೆಗೆ ಗುರುವಿನ ಅನುಗ್ರಹ ಪಡೆಯಲಿಕ್ಕಾಗಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು ಎಂಬತಕ್ಕಂಥ ಮಹದಾಸೆಯಲ್ಲಿರ್ತೀರಿ. ಇವತ್ತು ತಾಯಿ ಶಂಕರಿ, ಬನಶಂಕರಿಯನ್ನು ಅಥವಾ ದುರ್ಗಾದೇವಿಯನ್ನು
ಅಥವಾ ಯಾವ್ದಾದ್ರು ಒಂದು ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಒಳ್ಳೆ ಮನಸ್ಸಿನಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಕಡಲೆಹಿಟ್ಟು ಅಥವಾ ಕಡಲೆಬೇಳೆ ಅಥವಾ ಕಡಲೆಗೆ ಸಂಬಂಧಪಟ್ಟಂಥದ್ದು ಇಂತಹ ಪದಾರ್ಥಗಳನ್ನು ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿಸಿ ಅದನ್ನು ಮಕ್ಕಳಿಗೋ ಹಿರಿಯರಿಗೋ ಅದನ್ನು ವಿನಿಯೋಗ ಮಾಡ್ತಕ್ಕಂಥದ್ದು, ಹಾಗೆ ಸಂಜಾಕಾಲ ಇವತ್ತು ಗುರು ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಕುಂಭರಾಶಿಯವರು, ಕುಂಭರಾಶಿ ಕುಂಭಲಗ್ನ, ಇವತ್ತಿನ ದಿವಸ ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ, ದತ್ತ ಮಹಾರಾಜರ ಅನುಗ್ರಹವನ್ನು ಪಡೆದರೆ ಇನ್ನಷ್ಟು ಲಾಭವನ್ನು ಇನ್ನಷ್ಟು ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಬೇಡ, ಭಯಪಡ್ತಕ್ಕಂಥದ್ದು ಬೇಡ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇರತಕ್ಕಂಥ ದಿನ. ಆದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಂಡು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳಾಗಲಿ ಅಥವಾ ಹಿರಿಯರಾಗಲಿ ಯಾರೊಬ್ಬರ ಸಹಿತ ಅವರ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮನಸ್ಸಿನಿಂದ ತಾವೊಂದು ಕಾಯಕವನ್ನು ಮುಂದುವರೆಸಿದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಹಳದಿ ಬಣ್ಣದ ಹೂ, ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಗಂಧ, ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ. ಅಥವಾ ನಿಮ್ಮ ಮನೆಯಲ್ಲೇ ಒಂದು ಗುರುವಿನ ಫೋಟೋ ಮುಂದೆ ನಿಂತು ಎರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಶಿ ಭೌರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೂಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡಬೇಕು. ಅದರ ಜೊತೆ ನಿನ್ನೆ ಬೀದರ್ ಹಲಬರ್ಗಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ರಾಜೋಟೇಶ್ವರ ಮಹಾಸಂಸ್ಥಾನದಲ್ಲಿ ನಡೆದಿರತಕ್ಕಂಥ ಆ ಒಂದು ಜಾತ್ರಾ ಮಹೋತ್ಸವ ಈಗಲಿಗೂ ಕೂಡ ನನ್ನ ಕಣ್ಣಿಗೆ ಕಟ್ಟದ ಹಾಗೆ ಇದೆ. ಅಲ್ಲಿ ಬೀದರ್ ಜನತೆ ತಾವೆಲ್ಲರೂ ಕೂಡ ಆ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿರ್ತಕ್ಕಂಥದ್ದಾಗಲಿ, ತಾವೆಲ್ಲರೂ ಕೂಡ ಆ ಒಂದು ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡಿರ್ತಕ್ಕಂಥದ್ದಾಗಲಿ, ಆ ಒಂದು ಮೆರವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಆನಂದದಿಂದ ನೃತ್ಯವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನೋಡಿದಾಗ ಬಹಳ ಸಂತೋಷ ಆಯಿತು. ಬಹಳ ವಿಶೇಷವಾಗಿ ನಮ್ಮೆಲ್ಲರ ಜೊತೆ ಕೂಡ ಮಲ್ಲಯ್ಯ ಮುತ್ಯ ಅಪ್ಪಾಜಿಯವರು ಕೂಡ ನಮ್ಮ ಜೊತೆ ಇದ್ದರು ಮತ್ತು ಆ ಒಂದು ಸಂಸ್ಥಾನದ ಮಹಾಗುರುಗಳು ಕೂಡ ನಮ್ಮ ಜೊತೆ ಇದ್ದರು. ಬಹಳ ಸಂತೋಷ ಆಯಿತು. ನಾವೆಲ್ಲರೂ ಕೂಡ ಒಂದೇ ರಥದಲ್ಲಿ ಯಾತ್ರೆಯನ್ನು ಮಾಡ್ತಾ ಇದ್ವಿ. ಬಹಳ ಸಂತೋಷ ಆಯಿತು. ಗುರುಗಳ ಅನುಗ್ರಹ ಗುರುವಾರ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು. ಗುರುವಾರ ಗುರುಗಳ ಅನುಗ್ರಹ ನಮಗಿದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆಯನ್ನು ಪಡಿಸ್ಕೊಳ್ಬೋದು. ಅಂತಹ ಗುರುಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ, ನನಗೂ ಕೂಡ ಸಿಗಲಿ ಅಂತ ನನ್ನ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಕ್ಲೀಂ ಐಂ, ಶ್ರೀಂ ಕ್ಲೀಂ ಐಂ, ಶ್ರೀಂ ಕ್ಲೀಂ ಐಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವ್ರಿಗೆ ಒಳಿತಾಗತ್ತೆ, ಯಾವ ರಾಶಿಯವ್ರಿಗೆ ಮಿಶ್ರ ಫಲ, ಯಾವ ರಾಶಿಯವ್ರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಗಂ ಗಣಪತಿ ನಮಃ.
ಗಣಪತಿ ನಮಃ. ಬಹಳ ವಿಶೇಷವಾಗಿ ಶ್ರೀಂ ಕ್ಲೀಂ ಐಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು, ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರತಕ್ಕಂಥ ರಾಶಿಗಳವರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾರಾಶಿ ಮತ್ತು ಧನುರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರತಕ್ಕಂಥವರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾರಾಶಿ ಮತ್ತು ಧನುರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಗುರುವಿನ ಮಾರ್ಗದರ್ಶನ ಇಲ್ಲ ಅಂದರೆ ನಾವೇನನ್ನು ಕೂಡ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅಂತಹ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿದೆ, ಗುರುಗಳ ಮಾರ್ಗದರ್ಶನ ನಿಮಗಿದೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿರ್ತಕ್ಕಂಥದ್ದಿದೆ. ಆದಷ್ಟು ಒಳಿತಿನಡೆ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾವುದು ನಿಮಗೆ ಬಹಳ ಕಷ್ಟ ಆಗ್ತಾ ಇದೆ, ಯಾವುದು ನಿಮಗೆ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾಗಿದೆ, ತಮ್ಮ ಆಲೋಚನೆಗೂ ಕೂಡ ಮಿಲುಕ್ತಕ್ಕಂಥದ್ದು, ಅಂದರೆ ನೀವು ಎಷ್ಟು ಆಲೋಚನೆಯನ್ನು ಮಾಡಿದ್ರೂ ಕೂಡ ಅದರಲ್ಲಿ ನೀವು ಕಾರ್ಯಸಿದ್ಧಿಯನ್ನು ಹೊಂದಲಿಕ್ಕಾಗ್ತಾ ಇಲ್ಲ, ಅಂತಹ ಕೆಲಸದ ಮೇಲೆ ಸಾಕಷ್ಟು ಹೆಚ್ಚಿನ ಶ್ರದ್ಧಾಭಕ್ತಿಯಿಂದ ತೋರ್ತಕ್ಕಂಥದ್ದು, ಆಸಕ್ತಿಯುಕ್ತರಾಗಿ ತಾವು ಕೆಲಸವನ್ನು ಮಾಡಿದ್ದೇ ಆದರೆ ಗುರುಗಳ ಅನುಗ್ರಹದಿಂದ ಆ ಕೆಲಸ ಕಾರ್ಯಸಿದ್ಧಿ ಹಾಗೆ ಆಗುತ್ತೆ. ಶ್ರಮವನ್ನು ಪಡ್ತಕ್ಕಂಥದ್ದು ಬಹಳ ಉತ್ತಮ, ಯಾಕೆಂದರೆ ಯಾವುದನ್ನು ಕೂಡ ಈಸಿಯಾಗಿ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಒಂದಷ್ಟು ಶ್ರಮ ಹೆಚ್ಚಿಗೆ ಹಾಕಿ ತಾವು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೋದು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಮನೋಚಿಂತಿತ ಕಾರ್ಯವು ಸಿದ್ಧಿಸಲು ಸಣ್ಣ ಪುಟ್ಟ ಅಡೆತಡೆಗಳು ಪ್ರಾರಂಭದ ಹಂತದಲ್ಲಿ ಎದುರಾಗ್ತಕ್ಕಂಥದ್ದಿದೆ ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದಿದೆ. ಪ್ರಾರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತದೆ, ಅಡೆತಡೆಗಳು ಬರ್ತಕ್ಕಂಥದ್ದಿರುತ್ತೆ ಮತ್ತು ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಯೋಚನೆ ಮಾಡತಕ್ಕಂಥದ್ದು ಬೇಡ. ಪ್ರಾರಂಭದ ಹಂತದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಃಖದ ಮಾನಗಳು ಬರಲಿ, ಎಷ್ಟೇ ಸಂಕಷ್ಟಗಳು ಬರಲಿ, ಆದರೆ ಇವತ್ತಿನ ದಿವಸ ಈ ಒಂದು ಸಮಯ ದಾಟಿದ್ದಾದ ನಂತರ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆ ಸಮಯ ಯಾವುದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಶ್ರ ಫಲದಲ್ಲಿ ಇರುವಂಥವ್ರಿಗೆ ತಿಳಿಸ್ಕೊಡ್ತಾರೆ. ಹಿಂದಿನ ಭಾಗದಲ್ಲಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಮತ್ತು ಮಿಶ್ರ ಫಲದಲ್ಲಿರತಕ್ಕಂಥ ರಾಶಿಗಳವ್ರು ಯಾರು, ಮಿಶ್ರ ಫಲದ ಈ ಒಂದು ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಟ್ಟಿರ್ತಕ್ಕಂಥದ್ದಾಯಿತು. ಮತ್ತು ಪ್ರಾರಂಭದಲ್ಲಿ ಇರತಕ್ಕಂಥ ಆ ಒಂದು ಮಂದಗತಿಯನ್ನು ದೂರ ಮಾಡಿಕೊಳ್ಬೇಕು, ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಅಡೆತಡೆಗಳಿಂದ ತಾವು ಆಚೆ ಬರಬೇಕು ಅಂತ ಹೇಳಿ ಬಹಳ 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 ಚುಟುಕಾಗಿರ್ತಕ್ಕಂಥ ಅನುಷ್ಠಾನ. ಆ ಅನುಷ್ಠಾನ ಬಹಳ ಚುಟುಕಾಗಿರ್ತಕ್ಕಂಥದ್ದು, ಕೇಳಲಿಕ್ಕೆ ಈಸಿಯಾಗಿರ್ತಕ್ಕಂಥದ್ದೇ, ಆದರೆ ಅದನ್ನು ಮಾಡಿದರೆ ನಿಜಕ್ಕೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಸಣ್ಣ ಮಕ್ಕಳಿಗೆ, ನಿಮ್ಮ ಕೈಲಾಗಿರತಕ್ಕಂಥದ್ದು, ನಿಮಗೆ ಎಷ್ಟು ಶಕ್ತಿಯೋ ಅಷ್ಟು ಸಣ್ಣ ಮಕ್ಕಳಿಗೆ ಹಲಸಿನ ಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಹಲಸಿನ ಹಣ್ಣು, ಹಲಸು ಬಂದು ಗುರುವಿನ ಸಂಪೂರ್ಣ ಅನುಗ್ರಹ ನಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ಹಲಸಿನ ಹಣ್ಣನ್ನು ಸಣ್ಣ ಮಕ್ಕಳಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಇದನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ತಾವು ಎದುರಿಸ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ಕೂಡ ದೂರ ಮಾಡಿಕೊಳ್ತೀರಾ. ಗುರುಗಳ ಮಾರ್ಗದರ್ಶನದಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಬಹಳ ವೇಗವಾಗಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರತಕ್ಕಂಥ, ಹಾ ಗುರುಗಳೇ, ಇಲ್ಲಿ ಹಲಸಿನಣ್ಣು ಇದು ಸೀಸನ್ ಅಲ್ಲ. ಹಾ ಗುರುಗಳೇ, ಪರಿಹಾರ ಹಲಸಣ್ಣು ಕೊಟ್ಟರೆ ಪಾಪ ಎಲ್ಲಿ ಹುಡುಕ್ಲಿಕ್ಕಾಗತ್ತೆ. ಅದಕ್ಕೆ ಕಡಲೆಕಾಳು ಒಳ್ಳೇದು. ಕಡಲೆಕಾಳು, ಹಾ ಗುರುಗಳೇ, ಕಡಲೆಕಾಳು ಹಲಸು ಎರಡೂ ಗುರುವಿಗೆ ಬಹಳ ಪ್ರೀತಿನೇ. ಅದರಿಂದ ಅಕಸ್ಮಾತ್ ಇವೆರಡೂ ಆಗಿಲ್ಲ ಅಂದ್ರೂ ಕೆಂಪು ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆಯನ್ನಾದ್ರೂ ತಂದು ಮಕ್ಕಳಿಗೆ ವಿನಿಯೋಗ ಮಾಡಿದ್ರೆ ಆಗ ಆ ಬರ್ತಕ್ಕಂತಹ ದೋಷಗಳನ್ನ ಬೇಗ ದೂರ ಮಾಡ್ಕೊಳ್ಬಹುದು. ಹೌದು. ಇನ್ನು ಅಶುಭ ಫಲದಲ್ಲಿರತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರತಕ್ಕಂಥವ್ರು ವೃಷಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರತಕ್ಕಂಥವ್ರು ವೃಷಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಂಬಂಧಿಸಕರವಾಗಿರ್ತಕ್ಕಂಥದ್ದೆಲ್ಲ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಅಶುಭ ಫಲದಲ್ಲಿ ಇವತ್ತಿನ ದಿವಸ ಮಕರ ರಾಶಿಯು ಕೂಡ ಬಂದಿರತಕ್ಕಂಥದ್ದಿದೆ. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರ ಜೊತೆಗೆ
ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ಳೋದಾದರೆ ಬಹಳ ವಿಶೇಷವಾಗಿ ಅಪ್ಪಟ ಶ್ರೀಗಂಧ, ಅಪ್ಪಟ ಶ್ರೀಗಂಧಕ್ಕೆ ಒಂದೇ ಒಂದು ಚಿಟಿಕೆ ಆ ಕುಂಕುಮವನ್ನು ಅದಕ್ಕೆ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ರಕ್ತ ಚಂದನವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅದಕ್ಕೋಸ್ಕರ ಅಪ್ಪಟ ಶ್ರೀಗಂಧಕ್ಕೆ ಒಂದೇ ಒಂದು ಚಿಟಿಕೆ ಕುಂಕುಮವನ್ನು ಮಿಶ್ರಣವನ್ನು ಮಾಡಿ ಆ ಒಂದು ಕುಂಕುಮ ಮಿಶ್ರಿತವಾಗಿರ್ತಕ್ಕಂಥ ಗಂಧವನ್ನು ನಿಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇದರ ಜೊತೆಗೆ 21 ಗರಿಕೆಯನ್ನು ಗಣಪತಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಿಜಕ್ಕೂ ಕೂಡ ಅಶುಭ ಫಲದಲ್ಲಿರ್ತಕ್ಕಂಥವರು ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ದೂರ ಬಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಇವತ್ತಿನ ದಿವಸ ಅಲ್ಲ. ದೂರ ಬಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಆಲೋಚನೆಯನ್ನು ಕೂಡ ಮಾಡ್ತಕ್ಕಂಥದ್ದು ಬೇಡ. ಇವತ್ತು ಒಂದು ದಿವಸ ಅದಕ್ಕೆ ತಡೆ ಹಾಕಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಮಾರ್ಗ ಮಧ್ಯದಲ್ಲೂ ಕೂಡ ಒಂದಷ್ಟು ಅಡೆತಡೆಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ. ಜೋಪಾನ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಭೂಮಿಯ ವ್ಯಾಪಾರದ ವಿಚಾರಗಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ಅನುಷ್ಠಾನವನ್ನು ಮಾಡಿ ನಿಜಕ್ಕೂ ಗಣಪತಿಯ ಅನುಗ್ರಹದಿಂದ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನಾದರೂ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ತಿಳ್ಕೊಂಡಿದ್ದಾಯಿತು. ನಿನ್ನೆ ಬೀದರ್ ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು. ಇನ್ನು ಈ ಬಾರಿ ಭಾನುವಾರ ಸಂಕ್ರಾಂತಿ ಬಂದಿರುವ ಆ ಒಂದು ವಿಶೇಷತೆಯಿಂದ ಈ ಬಾರಿ ಭಾನುವಾರದ ಕಾರ್ಯಕ್ರಮ ಇಲ್ಲ. ಭಾನುವಾರದ ಕಾರ್ಯಕ್ರಮದಂದು ಮಾಡ್ತಕ್ಕಂಥ ಅನುಷ್ಠಾನಗಳೇನು, ಭಾನುವಾರದ ಕಾರ್ಯಕ್ರಮ ಈ ಬಾರಿ ಸಂಕ್ರಾಂತಿಯಂದು ತಾವು ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು, ನಿಮ್ಮ ವಾಸ್ತುಗೃಹದಲ್ಲಿ ನಡೀತಕ್ಕಂಥ ಆಚರಣೆಗಳು ಯಾವುದ್ಯಾವುದು, ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು ಎಂಬತಕ್ಕಂಥದ್ದನ್ನು ಮಹರ್ಷಿ ಮಂದಿರದಲ್ಲಿ ನಾವೆಲ್ಲರೂ ಕೂಡ ಪೂಜಾನುಷ್ಠಾನವನ್ನು ಮಾಡಿ, ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಮಾಡಿ, ಅಯ್ಯಪ್ಪ ಸ್ವಾಮಿಗೆ ನಡೆದಿರತಕ್ಕಂಥ ವಿಶೇಷವಾಗಿರತಕ್ಕಂಥ ವಿಜೃಂಭಣೆಯ ಅನುಷ್ಠಾನವನ್ನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂತಲೇ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಚಿತ್ರೀಕರಣವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇರತಕ್ಕಂಥದ್ದಿದೆ. ಭಾನುವಾರದ ಕಾರ್ಯಕ್ರಮವನ್ನು ತಪ್ಪದೆ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಬೇಕು. ಬೀದರ್ ಕಾರ್ಯಕ್ರಮ ನಿಜಕ್ಕೂ ಬೀದರ್ ಜನತೆಗೆ ನಾನು ನಮಸ್ಕಾರವನ್ನು ಹೇಳಬೇಕು. ಯಾಕೆಂದರೆ ನಿನ್ನೆ ಸ್ವಲ್ಪ ಅಡಾವುಡಿ ಇತ್ತು. ಯಾಕೆಂದರೆ ಆ ಕಡೆ ಒಂದು ರೀತಿ ನೋಡಿದ್ರೆ ಬೆಳಗ್ಗೆ ಬರಬೇಕಾದ್ರೇ ಟ್ರೈನು ಕೂಡ ಎಲ್ಲೋ ಒಂದು ಅವರ್ ಡಿಲೇ ಆಗಿರತಕ್ಕಂಥದ್ದಿತ್ತು. ಇನ್ನು ಆ ಕಡೆ ಫ್ಲೈಟ್ ಬೇರೆ ಬೇಗ ಬಂದಿತ್ತು. ಆದರೆ ಎಲ್ಲೋ ಒಂದು ಕಡೆ ಹೇಳಬೇಕಂದ್ರೆ ನಾವು ಕಾರ್ಯಕ್ರಮದಿಂದ ಏನೋ ಓಡಿ ಬಂದುಬಿಟ್ವಿ. ಆದರೆ ನಾವು ಓಡಿ ಬಂದು ಏರ್ಪೋರ್ಟಲ್ಲಿ ಇಳಿದಾದ್ಮೇಲೂ ಕೂಡ ಅರ್ಧ ಗಂಟೆ ಫ್ಲೈಟು ಕೂಡ ಡಿಲೇ ಆಯಿತು. ಆಗ ಎಲ್ಲೋ ಒಂದು ಕಡೆ ನನಗೂ ಮತ್ತು ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯಿತು. ಇನ್ನೂ ಒಂದು 10 ನಿಮಿಷ ಅಲ್ಲಿನ ಜನತೆ ಜೊತೆ ನಾವು ಇರ್ಬೋದಿತ್ತಲ್ಲ. ಯಾಕೆ ಅಂದರೆ ಆ ಜನತೆ ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಅಂತಹ ಒಳ್ಳೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ರಿ. ಇನ್ನು ನಿನ್ನೆ ಗುರುಜಿಯವರು ಮಲ್ಲಿನಾಥ್ ಮುತ್ತೆಯವರು ಅವರು ನಿಜಕ್ಕೂ ಯಾರ ಜೊತೆನೂ ಕೂಡ ಅಷ್ಟೊತ್ತು ಸಮಯವನ್ನು ಕಳೆದಿರ್ತಕ್ಕಂಥ ವ್ಯಕ್ತಿನೇ ಅಲ್ಲ. ಯಾಕೆಂದರೆ ಈ ಕ್ಷಣ ಇಲ್ಲಿ ನೋಡಿದ್ರೆ ಇನ್ನೊಂದು ಕ್ಷಣ ಮತ್ತೊಂದು ಜಾಗಕ್ಕೆ ಓಡೋಗ್ತಾ ಇರತಕ್ಕಂಥವ್ರು ಇರ್ತಾರೆ. ಒಂದು ದಿವಸಕ್ಕೇನಿಲ್ಲ ಅಂದರೆ ಒಂದು 5-6 ಕಾರ್ಯಕ್ರಮಗಳನ್ನು ಅವ್ರು ವಿಸಿಟ್ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ. ಆ ಒಂದು ಸಮಯದಲ್ಲಿ ನಿನ್ನೆ ಅಲ್ಲಿ ಸಾಕಷ್ಟು ಜನ ಹೇಳಿದ್ರು, ಮಲ್ಲಿನಾಥ್ ಮುತ್ತೆ ಅಜ್ಜಿಯವರು ಅಪ್ಪಾಜಿಯವರು ಮೊದಲನೇ ಬಾರಿ ಒಬ್ಬ ವ್ಯಕ್ತಿಯ ಜೊತೆ ಇಷ್ಟು ಹೊತ್ತು ಕೂತಿರತಕ್ಕಂಥದ್ದು ಮತ್ತು ಒಂದು ಕಾರ್ಯಕ್ರಮದಲ್ಲೂ ಕೂಡ ಇಷ್ಟೊತ್ತು ಕೂತಿರ್ತಕ್ಕಂಥದ್ದು ನಿಮ್ಮ ಜೊತೆನೇ ಅಪ್ಪಾಜಿ. ಅದೇನು ಅವ್ರಿಗೆ ಮನಸ್ಸಿಗೆ ಬಂತೋ ಏನೋ ಗೊತ್ತಿಲ್ಲ, ಅದೇನು ಅವ್ರಿಗೆ ತಾವು ಮನಸ್ಸಲ್ಲಿ ಇಷ್ಟ ಆಗೋದ್ರೋ ಗೊತ್ತಿಲ್ಲ. ಅರ್ಧ ಗಂಟೆ ನಿಮಗೋಸ್ಕರ ಕಾದು ಅವ್ರ ಮಾರ್ಗ ಮಧ್ಯದಲ್ಲೇ ನೀವು ಬರಲಿಕ್ಕೋಸ್ಕರ ಕಾದು ನಿಮ್ಮ ಜೊತೆನೇ ಹೋಗಬೇಕು, ನಾನು ಅವ್ರ ಜೊತೆನೇ ಹೋಗಬೇಕು ಅಂತ ಹೇಳಿ ನಿಮಗೋಸ್ಕರ ಕಾದು ನಿಮ್ಮ ಜೊತೆ ಬಂದರು. ನಮಗೂ ಒಂಥರ ಅಚ್ಚರಿ ಅಂತಲೇ ಹೇಳಿಸ್ತು. ಯಾರ ಜೊತೆನೂ ಕೂಡ ಮಾತಾಡ್ದಂಥವರಲ್ಲ, ಒಂದು ಕ್ಷಣನಾದರೂ ನಿಮ್ಮ ಜೊತೆ ಮಾತಾಡಿದ್ರು. ಅವರ ಸ್ವರವನ್ನು ಕೇಳಲಿಕ್ಕೆ ನಿಜಕ್ಕೂ ನನಗೂ ಬಹಳ ಆನಂದ ಆಯಿತು. ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.